ನಮಸ್ಕಾರ ಕನ್ನಡ ಅಭಿಮಾನಿಗಳೇ. ಈ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಬರುವ ಪ್ರಮುಖ ಪಾತ್ರಗಳಲ್ಲಿ ಭೀಮನ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳೋಣ. ಭೀಮ ಬಾಲ್ಯ. ಪಾಂಡುರಾಜ ವೇದವ್ಯಾಸರ ಅನುಗ್ರಹದಿಂದ ಅಂಬಾಲಿಕೆಯಲ್ಲಿ ಜನಿಸಿದನು. ಅವನಿಗೆ ಇಬ್ಬರು ಪತ್ನಿಯರು, ಕುಂತಿ ಮತ್ತು ಮಾದ್ರಿ. ಪಾಂಡುವಿನ ಅಣ್ಣ ಧೃತರಾಷ್ಟ್ರ. ಅವನು ಹುಟ್ಟು ಕುರುಡನಾಗಿದ್ದ. ಆ ಕಾರಣದಿಂದಾಗಿ ಪಾಂಡುವು ರಾಜನಾದ. ಅವನು ದಿಗ್ವಿಜಯ ಮಾಡಿ ಬಂದ ಮೇಲೆ ತನ್ನ ರಾಜ್ಯದ ಹೊಣೆಗಾರಿಕೆಯನ್ನು ಅಣ್ಣ ಧೃತರಾಷ್ಟ್ರನಿಗೆ ವಹಿಸಿಕೊಟ್ಟು ವನವಿಹಾರಕ್ಕೆಂದು ಹಿಮಾಲಯದ ಶತಶೃಂಗ ಪರ್ವತದಲ್ಲಿ ಬೀಡುಬಿಟ್ಟ. ಅಲ್ಲಿ ಒಮ್ಮೆ ಬೇಟೆಗಾಗಿ ಹೋದಾಗ ಕಿಂದ ಋಷಿಗಳ ಶಾಪಕ್ಕೆ ತುತ್ತಾದ. ಅವರು ಸ್ತ್ರೀ ಸಂಪರ್ಕ ಮಾಡಿದೆಯಾದರೆ ನೀನು ನನ್ನಂತೆಯೇ ಸಾಯುವೆ ಎಂದು ಶಾಪ ಕೊಟ್ಟಿದ್ದರು. ಇದರಿಂದ ದುಃಖಿತನಾದ ಪಾಂಡುರಾಜನು ಕಾಡಿನಲ್ಲೇ ಇದ್ದು ಬಿಟ್ಟ. ರಾಜಧಾನಿಗೆ ಮರಳಲೇ ಇಲ್ಲ. ಆದರೆ ಅವನಿಗೆ ಮಕ್ಕಳಿಲ್ಲದ ಕಾರಣ ತನ್ನ ಸದ್ಗತಿಯ ಬಗ್ಗೆ ಚಿಂತೆ ಕಾಡುತ್ತಿತ್ತು. ಅವನು ತನ್ನ ಹಿರಿಯ ರಾಣಿ ಕುಂತಿಯ ಮುಂದೆ ತನ್ನ ಅಳಲನ್ನು ತೋಡಿಕೊಂಡ. ಆಗ ಅವಳು ತನ್ನ ಬಾಲ್ಯದಲ್ಲಿ ದುರ್ವಾಸ ಮುನಿಗಳಿಂದ ವರವನ್ನು ಪಡೆದ ಸಂದರ್ಭವನ್ನು ವಿವರಿಸಿದಳು. ಅದರಿಂದ ಸಂತಸಗೊಂಡು, ಹಾಗಾದರೆ ನೀನು ಧರ್ಮದೇವತೆಯನ್ನು ಆರಾಧಿಸು, ಧರ್ಮದಿಂದ ರಾಜ್ಯಭಾರ ಮಾಡಿದರೆ ಪ್ರಜೆಗಳಿಗೆ ಸುಖ ಸಮೃದ್ಧಿ ಇರುತ್ತದೆ ಎಂದು ಸಲಹೆ ನೀಡಿದ. ಅವಳು ಧರ್ಮದೇವತೆಯನ್ನು ಮಂತ್ರಬಲದಿಂದ ಒಲಿಸಿಕೊಂಡಳು, ಧರ್ಮರಾಜನನ್ನು ಪಡೆದಳು. ನಂತರ ಪಾಂಡುವು ವಿಚಾರ ಮಾಡಿದ. ಬಲ ಮತ್ತು ಜ್ಞಾನವಿದ್ದರೆ ಧರ್ಮ ಇರಲು ಸಾಧ್ಯ, ಆದ್ದರಿಂದ ಬಲದಲ್ಲಿ ಶ್ರೇಷ್ಠನಾದ ಒಬ್ಬ ಮಗನನ್ನು ಪಡೆ ಎಂದನು. ಕುಂತಿಯು ವಾಯುದೇವನನ್ನು ಉಪಾಸನೆ ಮಾಡಿ ಅವನ ಅನುಗ್ರಹದಿಂದ ಭೀಮನೆಂಬ ಮಗನನ್ನು ಪಡೆದಳು. ಪತಿಯ ಸಲಹೆಯಂತೆ ಅವಳು ಅರ್ಜುನನನ್ನು ಇಂದ್ರನ ಅನುಗ್ರಹದಿಂದ ಪಡೆದಳು. ಮಾದ್ರಿಯು ತಾನೂ ಸಂತಾನವನ್ನು ಪಡೆಯಬೇಕೆಂದು ಬಯಸಿದಳು. ಅವಳು ಪಾಂಡುರಾಜನ ಎರಡನೇ ಹೆಂಡತಿ. ಅವಳಿಗೆ ಕುಂತಿಯು ತನ್ನ ಮಂತ್ರವನ್ನು ಉಪದೇಶಿಸಿದಳು. ಆ ಮಂತ್ರಬಲದಿಂದ ಅಶ್ವಿನಿ ದೇವತೆಗಳ ಅನುಗ್ರಹವನ್ನು ಸಂಪಾದಿಸಿ ನಕುಲ ಸಹ ದೇವರೆಂಬ ಅವಳಿ ಜವಳಿ ಮಕ್ಕಳನ್ನು ಪಡೆದಳು. ಹೀಗೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ ಹಾಗೂ ಸಹದೇವ ಎಂಬ ಪಾಂಚಪಂಡವರು ವನದಲ್ಲಿ ಜನಿಸಿದರು. ಒಮ್ಮೆ ಕೌಂತಿಯು ಶಿಶು ಭೀಮನಿಗೆ ಸ್ತನ್ಯಪಾನ ಮಾಡಿಸುತ್ತಿದ್ದಳು. ಆಗ ಹತ್ತಿರದಲ್ಲಿ ಎಲ್ಲೋ ಹುಲಿಯ ಗರ್ಜನೆ ಕೇಳಿಬಂದಿತು. ತೊಡೆಯ ಮೇಲೆ ಮಗು ಮಲಗಿರುವುದನ್ನು ಮರೆತು ಕುಂತಿಯು ಭಯದಿಂದ ಎದ್ದು ನಿಂತಳು. ಮಗು ಜಾರಿ ಕೆಳಗೆ ಬಿದ್ದಿತು. ಏನಾಯಿತೋ ಮಗುವಿಗೆ ಎಂದು ಗಾಬರಿಗೊಂಡು ಅನಂತರ ಹೋಗಿ ನೋಡಿದಾಗ ಮಗು ಆಟವಾಡುತ್ತಾ ಮಲಗಿತ್ತು. ಅದು ಬಿದ್ದ ಭಾರಕ್ಕೆ ಪರ್ವತವೇ ಪುಡಿಪುಡಿಯಾಗಿತ್ತು. ಶತಶೃಂಗ ಎಂಬ ಆ ಪರ್ವತ ನೂರು ಹೋಳಾಗಿ ಹೋಗಿತ್ತು. ಅಂಥ ವಜ್ರಕಾಯ ಆ ಶಿಶು ಭೀಮನದು. ದೇವಾಂಶ ಸಂಭೂತರಾದ ಪಾಂಡವರ ನಾಮಕರಣ ಹಾಗೂ ಉಪನಯನವು ಕಾಡಿನಲ್ಲೇ ನಡೆಯಿತು. ಅನಂತರ ಶುಕ ಎಂಬ ಋಷಿಗಳಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದರು. ಮುನಿಶಾಪದಂತೆ ಪಾಂಡುವು ಮೃತನಾದನು. ಮಾದ್ರಿಯು ಅವನೊಡನೆ ಸಹಗಮನ ಮಾಡಿದಳು. ಅನಂತರ ಋಷಿಗಳು ಬಾಲಕರಾದ ಪಾಂಡವರನ್ನೂ ಕುಂತಿಯನ್ನೂ ಕರೆದುಕೊಂಡು ಹಸ್ತಿನಾವತಿಗೆ ಬಂದರು. ಭೀಷ್ಮಾದಿಗಳ ವಶಕ್ಕೆ ಒಪ್ಪಿಸಿ ಹೊರಟು ಹೋದರು. ಧೃತರಾಷ್ಟ್ರನ ಹಿರಿಯ ರಾಣಿ ಗಾಂಧಾರಿಗೆ 100 ಜನ ಗಂಡು ಮಕ್ಕಳಿದ್ದರು. ಅವರಲ್ಲಿ ಹಿರಿಯ ದುರ್ಯೋಧನ. ಆದರೆ ಅವನು ಧರ್ಮರಾಜನ ನಂತರ ಹುಟ್ಟಿದವನಾಗಿದ್ದ. ಗುಣದಿಂದಲೂ ಹುಟ್ಟಿನಿಂದಲೂ ಜ್ಯೇಷ್ಠನೂ ಮತ್ತು ಪಾಂಡುರಾಜನ ಮಗನೂ ಆಗಿದ್ದುದರಿಂದ ಅವನೇ ರಾಜ್ಯದ ಉತ್ತರಾಧಿಕಾರಿಯಾಗುವನೆಂದು ಮೊದಲೇ ಗೊತ್ತಿದ್ದಿತು. ಧೃತರಾಷ್ಟ್ರನು ತನ್ನ ಮಕ್ಕಳೊಂದಿಗೆ ಯಾವ ತಾರತಮ್ಯವನ್ನೂ ತೋರದೆ ಪಂಚ ಪಾಂಡವರನ್ನು ಬೆಳೆಸಿದ, ವಿದ್ಯಾಭ್ಯಾಸ ಮಾಡಿಸಿದ. ಧೃತರಾಷ್ಟ್ರನ 100 ಮಕ್ಕಳು, 5 ಜನ ಪಾಂಡವರು ಒಟ್ಟಿಗೆ ಆಟವಾಡಿಕೊಂಡಿದ್ದರು. ಭೀಮ ಆ 105 ಮಂದಿ ಸಹೋದರರಲ್ಲಿ ಅತೀ ಬಲವಂತ, ಎಲ್ಲ ಆಟಗಳಲ್ಲೂ ಮೊದಲಿಗ. ಅವನು ಮರಕೋತಿ ಆಡುವಾಗ ಭೀಮ ಮರವನ್ನೇರದೆ ಅದರ ಕಾಂಡವನ್ನು ಅಲುಗಾಡಿಸುತ್ತಿದ್ದನಂತೆ. ಆಗ ಮರದ ಮೇಲಿದ್ದ ಕೌರವರು ತುಪತುಪನೆ ನೆಲಕ್ಕುರುಳಿ ಬೀಳುತ್ತಿದ್ದರಂತೆ. ಕುಸ್ತಿಯಲ್ಲಿ, ಈಜುವುದರಲ್ಲಿ, ಆನೆ ಕುದುರೆಗಳ ಸವಾರಿಯಲ್ಲಿ, ಎಲ್ಲ ಆಟಗಳಲ್ಲೂ ಭೀಮನದೇ ಮೇಲುಗೈ. ಅಷ್ಟೇ ಅಲ್ಲ, ಭೀಮನ ಹಾವಳಿಯನ್ನು ತಡೆದುಕೊಳ್ಳುವುದು ದುರ್ಯೋಧನಾದಿಗಳಿಗೆ ಅಸಾಧ್ಯವೆನಿಸಿತು. ಭೀಮನ ಮೇಲೆ ದ್ವೇಷ ಅಂಕುರಿಸಿತು. ಹೇಗಾದರೂ ಮಾಡಿ ಭೀಮನನ್ನು ಕೊಲ್ಲದಿದ್ದರೆ ತಮಗೆ ಉಳಿಗಾಲವಿಲ್ಲ ಎಂದು ದುರ್ಯೋಧನ ನಿಶ್ಚಯಿಸಿಬಿಟ್ಟಿದ್ದ. ಬಲದಿಂದ ಸಂಹರಿಸಲು ಸಾಧ್ಯವೂ ಇಲ್ಲ, ವ್ಯವಹಾರವೂ ಅಲ್ಲ ಎಂದು ಯೋಚಿಸಿದ ದುರ್ಯೋಧನ ಉಪಾಯಾಂತರದಿಂದ ಭೀಮನನ್ನು ಕೊನೆಗಾಣಿಸಲು ಯತ್ನಿಸಿದ. ಒಂದು ಸಲ ಆ 105 ಮಂದಿ ರಾಜಕುಮಾರರು ಗಂಗಾ ನದಿಯ ತೀರದಲ್ಲಿ ಆಟವಾಡಲು ಹೋದರು. ಆಗ ದುರ್ಯೋಧನನು ಭೀಮನಿಗಾಗಿ ಘಮಘಮಿಸುವ ಲಾಡುಗಳನ್ನು ಪ್ರತ್ಯೇಕವಾಗಿ ಮಾಡಿಸಿದ್ದ. ಅದರಲ್ಲಿ ಘೋರ ವಿಷವನ್ನು ಬೆರೆಸಿದ್ದ. ಅತಿಶಯ ಪ್ರೀತಿಯನ್ನು ತೋರುತ್ತಾ ಅದನ್ನು ಭೀಮನಿಗೆ ತಿನ್ನಿಸಿದ. ಭೀಮನು ಆ ವಿಷದ ಲಡ್ಡುಗಳನ್ನು ಮೆದ್ದು ವಿಶ್ರಮಿಸಿಕೊಳ್ಳುವವನಂತೆ ಮಲಗಿದ. ಅವನು ಸತ್ತಿಲ್ಲವೆಂಬುದನ್ನು ಗಮನಿಸಿದ ದುರ್ಯೋಧನನು ವಿಷ ಸರ್ಪಗಳನ್ನು ಅವನ ಮೇಲೆ ಬಿಟ್ಟ. ಆ ಸರ್ಪಗಳು ಭೀಮನನ್ನು ಕಚ್ಚಿದವು. ಪಾಪ, ವಜ್ರಕಾಯನಾದ ಭೀಮನನ್ನು ಕಚ್ಚಿದ ಆ ಸರ್ಪಗಳ ಹಲ್ಲುಗಳು ಮುರಿದು ಹೋದವು. ಅಲ್ಲದೆ ಹೊರಳಿ ಭೀಮನು ಆ ಸರ್ಪಗಳನ್ನು ಹೊಸಕಿ ಹಾಕಿದ.
ಇದನ್ನು ಕಂಡು ದುರ್ಯೋಧನನು ಅವನ ಕೈಕಾಲುಗಳನ್ನು ಕಟ್ಟಿ ಪ್ರಮಾಣಕೋಟಿ ಎಂಬ ಮಡುವಿನಲ್ಲಿ ತಳ್ಳಿಬಿಟ್ಟ. ಇಷ್ಟೆಲ್ಲ ಕುಕೃತ್ಯವನ್ನು ಮಾಡಿಯೂ ಸಹ ಅವನು ಏನೂ ಅರಿಯದನಂತೆ ಇದ್ದು ಬಿಟ್ಟ. ಇತ್ತ ಭೀಮನು ಮಡುವಿನಲ್ಲಿ ಮುಳುಗಿ ತನ್ನ ಬಂಧನವನ್ನು ಬಿಡಿಸಿಕೊಂಡು ನಾಗಲೋಕಕ್ಕೆ ಹೋದನು. ಅಲ್ಲಿ ನಾಗರಾಜನಿಂದ ಪೂಜಿತನಾಗಿ ಅಮೃತವನ್ನು ಕುಡಿದು ಕೆಲವು ದಿನಗಳ ನಂತರ ಮೇಲೆದ್ದು ಬಂದನು. ಭೀಷ್ಮಾದಿಗಳು ಸಂತಸಗೊಂಡರು. ಏನೂ ನಡೆಯಿತೆಂಬುದನ್ನು ತಿಳಿದರೂ ಪಾಂಡವರು ಬಾಯಿ ಬಿಡಲಿಲ್ಲ. ಆದರೆ ದುರ್ಯೋಧನನ ದುಗುಡ ಇಮ್ಮಡಿಸಿತು. ಒಮ್ಮೆ ರಾಜಕುಮಾರರು ಹಣ್ಣು ತುಂಬಿದ ಮರವನ್ನೇರಿ ಕುಳಿತಿದ್ದರು. ಭೀಮನು ಆ ಮರದ ಬುಡಕ್ಕೆ ಒದ್ದ. ಆಗ ಹಣ್ಣುಗಳು ಮಾತ್ರವಲ್ಲ, ಆ ರಾಜಕುಮಾರರು ದಪದಪನೆ ಕೆಳಗುರುಳಿದರು. ಭೀಮ ಹಣ್ಣುಗಳನ್ನು ಆಯ್ದು ತಿಂದ. ಒಮ್ಮೊಮ್ಮೆ ರಾಜಕುಮಾರರು ಎರಡು ಗುಂಪು ಮಾಡಿಕೊಂಡು ಯುದ್ಧದ ಆಟವಾಡುತ್ತಿದ್ದರು. ನಿಯುದ್ಧ ಅಂದರೆ ಇಬ್ಬಿಬ್ಬರೇ ಮಾಡುವ ಯುದ್ಧದಲ್ಲಿ ತೊಡಗುವ ಆಟ. ಪಾರಿಪ್ಲವ ಎಂಬ ಆಟದಲ್ಲಿ ಅಂದರೆ ಮಧ್ಯದಲ್ಲಿ ಒಂದು ಗುಂಪು ಇರುವಾಗ ಇನ್ನೊಂದು ಗುಂಪಿನವರು ಅವರಿಗೆ ಕಾಲು ತಗಲದಂತೆ ನೆಗೆದು ದಾಟುವ ಆಟ. ಕಾಲು ತಗಲಿಸಿದವನು ಸೋತಂತೆ. ಗುಂಪಿನಲ್ಲಿ ಆಡುವ ಇಂಥ ಆಟಗಳೇ ಅಲ್ಲದೆ ಓಡುವುದರಲ್ಲಿ, ಎತ್ತರಕ್ಕೆ ಜಿಗಿಯುವುದರಲ್ಲಿ, ದೂರಕ್ಕೆ ಹಾರುವುದರಲ್ಲಿ, ಎಲ್ಲ ಬಗೆಯ ಆಟದಲ್ಲೂ ಭೀಮನೇ ಮೊದಲಿಗನಾಗಿದ್ದ. ಅವನನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ದುರ್ಯೋಧನನ ದ್ವೇಷಾಗ್ನಿ ಭುಗಿದೇಳುತ್ತಿತ್ತು. ಆದರೆ ಬಲ ಪೌರುಷಗಳಿಂದ ಇವನನ್ನು ನಾಶ ಮಾಡಲು ಸಾಧ್ಯವಿಲ್ಲವೆಂದು ಮನವರಿಕೆಯಾಗಿತ್ತು. ಭೀಮನನ್ನು ಉಪಾಯಾಂತರದಿಂದಲೇ ನಿಗ್ರಹಿಸಬೇಕು. ಭೀಮಾರ್ಜುನರ ಬಲವನ್ನು ಕಳೆದುಕೊಂಡ ಮೇಲೆ ಧರ್ಮರಾಜ, ನಕುಲ ಮತ್ತು ಸಹದೇವರನ್ನು ಸೆರೆಮನೆಯಲ್ಲಿ ಬಂಧಿಸಿಡಬಹುದು. ಹೀಗಲ್ಲದೆ ಕುರು ರಾಜ್ಯಾಧಿಕಾರ ತನಗೆ ದಕ್ಕದು ಎಂದು ಆಲೋಚಿಸಿದ ದುರ್ಯೋಧನನು ಪಾಂಡವರ ಅಳಿವಿಗೆ ಬೇರೊಂದು ಉಪಾಯವನ್ನು ಮಾಡಿದನು. ಹಿಡಿಂಬನ ವಧೆ, ಹಿಡಿಂಬೆಯ ಪಾಣಿಗ್ರಹಣ. ದೊಡ್ಡವರಾಗಿ ಬೆಳೆದಿರುವ ಪಾಂಡವರನ್ನು ತಮ್ಮಿಂದ ದೂರವಿರುವಂತೆ ಮಾಡುವುದು ಇಬ್ಬರಿಗೂ ಕ್ಷೇಮವೆಂದು ಯೋಚಿಸಿ ಧೃತರಾಷ್ಟ್ರನನ್ನು ಒಪ್ಪಿಸಿ ದುರ್ಯೋಧನನು ವಾರಣಾವತದಲ್ಲಿ ಒಂದು ಅರಗಿನ ಅರಮನೆಯನ್ನು ಕಟ್ಟಿಸಿದನು. ಪುರೋಚನ ಅವನ ಮಂತ್ರಿ. ಆ ಅರಗಿನ ಅರಮನೆಯನ್ನು ಅವನ ಮೇಲ್ವಿಚಾರಣೆಯಲ್ಲಿ ಕಟ್ಟಲಾಯಿತು. ಬೇಗ ಹತ್ತಿ ಉರಿಯಬಲ್ಲ ಅರಗು, ಅರಳೆ ಮತ್ತು ಉರುವಲುಗಳಿಂದ ನೋಡುವುದಕ್ಕೆ ಅತಿ ಸುಂದರವಾಗಿ ಕಾಣುವಂತೆ ನಿರ್ಮಿಸಲಾಗಿತ್ತು. ಇದರ ಸುಳಿವು ಕೇವಲ ವಿದುರನಿಗೆ ಗೊತ್ತಿತ್ತು. ಗುಪ್ತಚಾರದಿಂದ ದುರ್ಯೋಧನಾದಿಗಳ ದುರಾಲೋಚನೆಯನ್ನು ಅರಿತಿದ್ದ ವಿದುರನು ಅಷ್ಟೇ ಗುಟ್ಟಾಗಿ ಆ ಅರಮನೆಯಿಂದ ಗಂಗಾತಟದವರೆಗೆ ಬರಲು ಒಂದು ಸುರಂಗವನ್ನು ತೋಡಿಸಿದ್ದ. ಪಾಂಡವರನ್ನು ಅತಿ ಸಂಭ್ರಮದಿಂದ ದುರ್ಯೋಧನಾದಿಗಳು ಬೀಳ್ಕೊಟ್ಟಾಗ ವಿದುರನು ಧರ್ಮರಾಜನಿಗೆ ತನಗೆ ತಿಳಿದಿದ್ದ ರಹಸ್ಯವನ್ನು, ಪಾಂಡವರು ಪ್ರಾಣಾಪಾಯದಿಂದ ಪಾರಾಗಲು ತಾನು ನಿರ್ಮಿಸಿರುವ ಸುರಂಗ ಮಾರ್ಗವನ್ನೂ ಹೇಳಿದ್ದ. ಧರ್ಮರಾಜನು ಸಮಯವರಿತು ತನ್ನ ಸಹೋದರರಿಗೆ ಇದನ್ನು ತಿಳಿಸಿದ್ದ. ಭೀಮನು ಎಲ್ಲವನ್ನೂ ತಿಳಿದಿದ್ದ ಕಾರಣ ಸದಾ ಎಚ್ಚರದಿಂದಿರುತ್ತಿದ್ದನು. ದುರ್ಯೋಧನನು ಪಾಂಡವರು ಮಲಗಿದ್ದಾಗ ಅರಮನೆಗೆ ಬೆಂಕಿ ಇಟ್ಟು ಸುಡಲೆಂದೇ ತನ್ನ ಅಮಾತ್ಯ ಪುರೋಚನನನ್ನು ಅವರೊಂದಿಗೆ ಬಿಟ್ಟಿದ್ದ. ಅವನು ಸೇವಾ ತತ್ಪರನಂತೆ ನಟಿಸುತ್ತಾ ಇರುವ ಗುಟ್ಟನ್ನು ಭೀಮನು ಅರಿತಿದ್ದ. ಇಬ್ಬರೂ ಹೊಂಚು ಹಾಕುತ್ತಿದ್ದರು. ಹೀಗೆ 6 ತಿಂಗಳು ಉರುಳಿದವು. ಒಂದು ರಾತ್ರಿ ಪುರೋಚನ ಮತ್ತು ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದ ಬೇಡತಿ ಮತ್ತು ಅವಳ 5 ಜನ ಮಕ್ಕಳು ಮದ್ಯಪಾನ ಮಾಡಿ ಮಲಗಿದರು. ಅವರಿಗೆ ನಿದ್ರೆ ಹತ್ತಿತು. ಭೀಮಸೇನನು ಗುಟ್ಟಾಗಿ ತನ್ನ ತಮ್ಮಂದಿರನ್ನೂ ತಾಯಿಯನ್ನೂ ವಿದುರ ನಿರ್ಮಿಸಿದ್ದ ಸುರಂಗ ಮಾರ್ಗಕ್ಕೆ ಹೋಗಲು ಬಿಲದಲ್ಲಿ ಇಳಿಸಿದ. ಅಣ್ಣನಾದ ಧರ್ಮಜನಿಗೆ ಸಂಗತಿಯನ್ನೆಲ್ಲ ಅರುಹಿ ಅವನನ್ನೂ ಬಿಲದಲ್ಲಿ ಇಳಿಸಿದ. ತಾನು ಅರಮನೆಗೆ ಬೆಂಕಿ ಹಚ್ಚಿಬಿಟ್ಟ. ನಂತರ ಮುಂದೇನಾಗುವುದು ಎಂದು ಹೆದರಿದ್ದ ತನ್ನವರನ್ನು ಸುರಂಗ ಮಾರ್ಗದಲ್ಲಿ ಎತ್ತಿಕೊಂಡು ಗಂಗಾತೀರಕ್ಕೆ ಬಂದು ಸೇರಿದ. ಅಲ್ಲಿ ಮೊದಲೇ ಗೊತ್ತು ಮಾಡಿಟ್ಟುಕೊಂಡಿದ್ದ ದೋಣಿಯ ಸಹಾಯದಿಂದ ಗಂಗೆಯನ್ನು ದಾಟಿ ದಟ್ಟವಾದ ಕಾಡಿನಲ್ಲಿ ಸೋದರರೊಂದಿಗೆ ಭೀಮನು ಕಣ್ಮರೆಯಾದ. ಇತ್ತ ಅರಮನೆಯು ಬೆಂಕಿಗೆ ಆಹುತಿಯಾಯಿತು. 5 ಜನ ಮಕ್ಕಳೊಂದಿಗೆ ಪುರೋಚನ ಮತ್ತು ಬೇಡರ ಹೆಂಗಸು ಸುಟ್ಟು ಹೋಗಿದ್ದರು. ಜನರು ಪಾಂಡವರು ತೀರಿಕೊಂಡರೆಂದು ದುಃಖಿತರಾದರು. ಭೀಷ್ಮ ದ್ರೋಣಾದಿಗಳು ಕಣ್ಣೀರಿನ ಕೋಡಿ ಹರಿಸಿದರು. ತನ್ನ ತಾಯಿ ಸಹೋದರರೊಂದಿಗೆ ಭೀಮಸೇನ ಬಂದು ತಂಗಿದ ಸ್ಥಳ ಹಿಡಿಂಬವನ. ಅಲ್ಲಿಗೆ ಯಾವೊಬ್ಬನೂ ಬರುತ್ತಿರಲಿಲ್ಲ. ಅಲ್ಲಿಗೆ ಗೊತ್ತಿಲ್ಲದೆ ಯಾರಾದರೂ ಹೋದರೆ ಅವರು ಮರಳಿ ಬರುತ್ತಿರಲಿಲ್ಲ. ಅವರನ್ನು ಹಿಡಿಂಬನೆಂಬ ಅಸುರನು ತಿಂದು ತೇಗಿಬಿಡುತ್ತಿದ್ದ. ಅವನು ಕಿರ್ಮೀರನೆಂಬ ಮಹಾದೈತ್ಯನ ಅಣ್ಣ. ಇವನ ತಮ್ಮ ಬಕಾಸುರ. ಈ 3 ಉಪಟಳದಿಂದ ಅಲ್ಲಿಯ ಜನ ತತ್ತರಿಸಿ ಹೋಗಿದ್ದರು. ಮಾರ್ಗಾಯಾಸದಿಂದಲೂ ಭಯದಿಂದಲೂ ಬಳಲಿದ್ದ ತನ್ನ ಸೋದರರೂ ತಾಯಿಯೂ ಮಲಗಿರಲಾಗಿ ಅವರ ರಕ್ಷಣೆಗೆ ಭೀಮನು ಎಚ್ಚೆತ್ತು ಕುಳಿತಿದ್ದ. ಹಿಡಿಂಬನಿಗೆ ನರರ ವಾಸನೆ ತಟ್ಟಿತು. ಅವನ ಬಾಯಲ್ಲಿ ಜೊಲ್ಲು ಸುರಿಯಿತು. ತನ್ನ ತಂಗಿ ಹಿಡಿಂಬೆಯನ್ನು ಆ ನರರನ್ನು ಎಳೆತರಲು ಅಟ್ಟಿದ. ಅವಳು ವಾಸನೆಯ ಜಾಡನ್ನು ಹಿಡಿದು ಭೀಮಾದಿಗಳಿದ್ದಲ್ಲಿಗೆ ಬಂದಳು. ಅಲ್ಲಿ ಅತಿ ಬಲವಂತನೂ ಅತಿ ಸುಂದರನೂ ಆದ ಭೀಮನನ್ನು ನೋಡಿದಳು.
ಅವನ ಕಮನೀಯ ರೂಪ ಸಂಪತ್ತಿಗೆ ಮಾರುಹೋದಳು. ಕಾಮವಶಳಾಗಿ ತಾನು ಬಂದ ಕಾರ್ಯವನ್ನೂ ಮರೆತಳು. ಶುಭರೂಪವನ್ನು ಧರಿಸಿ ಬಂದು ತನ್ನನ್ನು ಸ್ವೀಕಾರ ಮಾಡುವಂತೆ ಭೀಮನನ್ನು ಬೇಡಿಕೊಂಡಳು. ಭೀಮ, ನಿನ್ನನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದ. ಇತ್ತ ಹಿಡಿಂಬನ ಹಸಿವು ಇಮ್ಮಡಿಸುತ್ತಲಿತ್ತು. ತಂಗಿಯು ಬಾರದಿರಲು ಆ ದಿಕ್ಕಿಗೆ ತಾನೇ ಹೊರಟ. ತನ್ನ ತಂಗಿಯು ಮಾನವನೊಬ್ಬನ ಸಂಗಡ ಮಾನ ಮರ್ಯಾದೆ ಬಿಟ್ಟು ಚಕ್ಕಂದವಾಡುತ್ತಿರುವುದನ್ನು ಕಂಡು ಕಡುಕೋಪಗೊಂಡ. ತಂಗಿಯ ಮೇಲೆ ಕೈಮಾಡಲು ಹೋದ. ಅವಳು ರಕ್ಷಣೆಗಾಗಿ ಭೀಮನನ್ನು ಶರಣು ಹುಕ್ಕಳು. ಭೀಮನು ಮುನ್ನುಗ್ಗಿ ಹಿಡಿಂಬನನ್ನು ದಬ್ಬಿ ಎಳೆದುಕೊಂಡು ಬಹುದೂರ ಹೋದ. ನಿದ್ರಿಸುತ್ತಿರುವ ತನ್ನ ತಾಯಿ ಹಾಗೂ ಸಹೋದರರಿಗೆ ಎಚ್ಚರವಾಗಬಾರದೆಂಬುದು ಅವನ ಆಶಯವಾಗಿತ್ತು. ಆದರೆ ಅವರು ಹಿಡಿಂಬ ಹಾಗೂ ಭೀಮನ ಮಲ್ಲಯುದ್ಧದ ಸಪ್ಪಳದಿಂದ ಎಚ್ಚರಗೊಂಡರು. ಮರಗಳಿಂದ ಕಲ್ಲು ಬಂಡೆಗಳಿಂದ ಒಬ್ಬರನ್ನೊಬ್ಬರು ಅಪ್ಪಳಿಸುತ್ತಿರುವುದನ್ನು ಕಂಡು ಗಾಬರಿಗೊಂಡರು. ಇದನ್ನು ಗಮನಿಸಿದ ಭೀಮನು ಹೋರಾಟವನ್ನು ಕೊನೆಗಾಣಿಸಲು ನಿಶ್ಚಯಿಸಿದ. ಹಿಡಿಂಬನ ಎದೆಗೆ ಬಲವಾಗಿ ಗುದ್ದಿದ. ಅವನು ರಕ್ತಕಾರಿ ಹಸು ನೀಗಿದ. ಹೀಗೆ ಲೋಕ ಕಂಟಕನಾದ ಹಿಡಿಂಬಾಸುರನನ್ನು ಯಮಲೋಕಕ್ಕೆ ಅಟ್ಟಿದ. ಅನಂತರ ಭೀಮಸೇನನು ಹಿಡಿಂಬೆಯನ್ನು ಮದುವೆಯಾಗಲು ಕುಂತಿ ಹಾಗೂ ಧರ್ಮರಾಜರು ಸಂತೋಷದಿಂದ ಅನುಮೋದಿಸಿದರು. ಹಿಡಿಂಬೆಯು ಘಟೋತ್ಕಚನನ್ನು ಹಡೆದಳು. ಭೀಮಕುಮಾರನು ಪಾಂಡವ ಕೌರವರ ಯುದ್ಧದ ಸಂದರ್ಭದಲ್ಲಿ ಬಹು ವೀರಾವೇಶದಿಂದ ಪಾಂಡವರ ಕಡೆ ಹೋರಾಡಿದ. ತನ್ನ ಅತಿ ಪರಾಕ್ರಮವನ್ನು ಮೆರೆದುದರ ಪರಿಣಾಮವಾಗಿ ಅರ್ಜುನನನ್ನು ಸಂಹರಿಸಲೆಂದೇ ಇಂದ್ರನಿಂದ ಪಡೆದಿದ್ದ ಕರ್ಣನ ಶಕ್ತಾಯುಧಕ್ಕೆ ಬಲಿಯಾದ. ಆದರೆ ಅದರಿಂದ ಆತನ ಚಿಕ್ಕಪ್ಪನಾದ ಅರ್ಜುನನ ಪ್ರಾಣರಕ್ಷಣೆಯಾಯಿತು. ಬಕಬಲಿ. ಕುಂತಿಯೊಡನೆ ಪಾಂಡವರು ಏಕಚಕ್ರನಗರಿಗೆ ಬಂದರು. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬಿಡಾರ ಬಿಟ್ಟರು. ಆಪದ್ಧರ್ಮವಾಗಿ ಅವರೆಲ್ಲ ಬ್ರಾಹ್ಮಣ ವೇಷವನ್ನು ಧರಿಸಿದ್ದರು. ಭಿಕ್ಷಾಟನೆ ಅವರ ಜೀವಿತೋಪಾಯವಾಗಿತ್ತು. ಭೀಮ ಒಬ್ಬ ಕುಂಬಾರನಿಗೆ ಅಗತ್ಯವಾದ ಮಣ್ಣನ್ನು ತಂದುಕೊಟ್ಟು ದೊಡ್ಡದೊಂದು ಮಡಿಕೆಯನ್ನು ಮಾಡಿಸಿಕೊಂಡಿದ್ದ. ಭವತಿ ಭಿಕ್ಷಾಂದೇಹಿ ಎಂದು ಬೇಡದೆ ಹ್ಞೂ ಎಂದು ರಸ್ತೆಯಲ್ಲಿ ನಿಂತು ಘರ್ಜಿಸುತ್ತಿದ್ದ. ಅವನ ಆಳ್ತನದಿಂದ ಪ್ರಭಾವಿತರಾದ ನಾಗರಿಕರು ಅವನಿಗೆ ಕರದೋಪಾದಿಯಲ್ಲಿ ಅನ್ನಪಾನವನ್ನು ನೀಡುತ್ತಿದ್ದರು. ಎಂಥ ವಿಪತ್ಕಾಲದಲ್ಲೂ ಭೀಮನು ತನ್ನ ಕುಲಧರ್ಮವನ್ನು ಬಿಟ್ಟವನಲ್ಲ. ಧರ್ಮನಿಷ್ಠೆ ಅವನ ಸ್ವಾಭಾವಿಕ ಗುಣವಾಗಿದ್ದಿತು. ಪಾಂಡವರು ತಂಗಿದ್ದ ಮನೆಯಲ್ಲಿ ಯಾರೋ ಅಳುತ್ತಿರುವುದನ್ನು ಕುಂತಿ ಆಲಿಸಿದಳು. ಸಹಜ ಕರುಣೆಯಿಂದ ಅವಳು ಆಶ್ರಯದಾತ ಬ್ರಾಹ್ಮಣನ ಮನೆಯೊಳಗೆ ಹೋದಳು. ಅವರ ವ್ಯಥೆಯು ಕಾರಣವನ್ನರಿದಳು. ಅಂದು ಅವರು ನಾಳೆ ಬಕಾಸುರನ ಬಾಯಿಗೆ ಯಾರು ಬಲಿಯಾಗಬೇಕು ಎಂದು ಚಿಂತಾಕ್ರಾಂತರಾಗಿದ್ದರು. ವೃದ್ಧರಾದ ಆ ಬ್ರಾಹ್ಮಣ ದಂಪತಿಗಳಿಗೆ ಒಬ್ಬ ಹೆಣ್ಣು ಮಗಳು, ಒಬ್ಬ ಚಿಕ್ಕ ವಯಸ್ಸಿನ ಗಂಡು ಮಗನೂ ಇದ್ದರು. ಬ್ರಾಹ್ಮಣನು ಬಕನ ಬಳಿಗೆ ಹೋಗುವುದು ಅವನ ಹೆಂಡತಿಗೆ ಇಷ್ಟವಿರಲಿಲ್ಲ. ಹೆಂಡತಿಯನ್ನು ಕಳಿಸಲು ಬ್ರಾಹ್ಮಣನೂ ಒಪ್ಪಲಿಲ್ಲ. ಮುಂದೆ ತಮಗೆ ಗತಿಯಾರು ಎಂದು ಗೋಳಾಡುತ್ತಿದ್ದರು. ಆ ಊರಿನ ರಾಜ ಬಕನೆಂಬ ಅಸುರನ ಹಾವಳಿಯನ್ನು ತಪ್ಪಿಸಿಕೊಳ್ಳಲು ನಿತ್ಯವೂ ಅವನಿಗೆ ಒಂದು ಬಂಡಿ ರುಚಿಕರವಾದ ಅನ್ನ, ಭಕ್ಷ್ಯ, ಭೋಜ್ಯ, ಪಾನೀಯ, ಎರಡು ಕೋಣಗಳು ಮುಂತಾದವುಗಳಲ್ಲದೆ ಒಬ್ಬ ಮನುಷ್ಯನನ್ನು ಬಲಿಕೊಡಲು ಒಪ್ಪಂದ ಮಾಡಿಕೊಂಡಿದ್ದ. ಇಂದು ಬ್ರಾಹ್ಮಣನ ಪಾಳಿ. ಇದನ್ನರಿತ ಮೇಲೆ ಕುಂತಿದೇವಿ ಹೇಳಿದಳು. ವಿಪ್ರಮೋತ್ತಮರೇ, ನೀವು ಬಕನಿಗೆ ಕೊಡಬೇಕಾದ ತಿಂಡಿ ತಿನಿಸುಗಳನ್ನು ಸಿದ್ಧಪಡಿಸಿ. ನೀವು ನಿಮ್ಮ ಕುಟುಂಬವು ನಿಶ್ಚಿಂತೆಯಿಂದ ಇರಿ. ನನಗೆ 5 ಜನ ಮಕ್ಕಳಿದ್ದಾರೆ. ಅವರೆಲ್ಲ ಬಲಸಂಪನ್ನರು. ಅವರಲ್ಲೂ ಒಬ್ಬನಂತೂ ಮಹಾಪರಾಕ್ರಮಿ, ವಜ್ರಕಾಯ. ಅವನನ್ನು ದಿಕ್ಪಾಲಕರೂ ಸೋಲಿಸಲಾರರು. ಅವನಿಗೆ ಸೋಲೆಂಬುದೇ ಗೊತ್ತಿಲ್ಲ. ಅವನು ಸ್ವಲ್ಪ ಹೊಟ್ಟೆಬಾಕ, ಆಳಿಗೆ ತಕ್ಕ ಕೂಳಲ್ಲವೇ ಎಂದು ಹೇಳುತ್ತಾ ಸ್ವಲ್ಪ ಮುಗುಳ್ನಗೆ ನಕ್ಕು ಅವನನ್ನು ಕಳಿಸಿಕೊಡುತ್ತೇನೆ. ನಿಮಗೆಲ್ಲ ಅವನಿಂದ ಕ್ಷೇಮವಾಗಲಿ ಎಂದು ಕಷ್ಟಪಟ್ಟು ಬ್ರಾಹ್ಮಣನ್ನು ಒಪ್ಪಿಸಿದಳು. ಭೀಮನಿಗೆ ವಿಷಯವನ್ನು ಅರುಹಿದಳು. ಭೀಮನಿಗೆ ಮಹಾದಾನಂದವಾಯಿತು. ದುಷ್ಟ ನಿಗ್ರಹವೇ ಕ್ಷತ್ರಿಯರ ಧರ್ಮ. ಆ ಧರ್ಮ ಪಾಲನೆ ಮಾಡಿ ಭಗವಂತನನ್ನು ಪೂಜಿಸುವ ಮತ್ತೊಂದು ಅವಕಾಶ ದೊರೆಯಿತೆಂದು ಸಂತೋಷಗೊಂಡ. ಧರ್ಮರಾಜಾದಿಗಳು ಮನೆಗೆ ಹಿಂತಿರುಗಿ ಬಂದರು. ಎಂದೂ ಇಲ್ಲದೆ ಅಂದು ರಾತ್ರಿ ಹರ್ಷೋಲ್ಲಸಿತನಾಗಿದ್ದ ಭೀಮನನ್ನು ಕಂಡ ಧರ್ಮರಾಜ, ಅಮ್ಮ, ಇಂದು ಭೀಮನ ಆನಂದಕ್ಕೆ ಏನು ವಿಶೇಷ ಕಾರಣ ಎಂದು ಪ್ರಶ್ನಿಸಿದ. ಕುಂತಿಯು ನಡೆದ ಸಂಗತಿಯೊಂದಿಗೆ ತಾನು ಅಭಯದಾನ ಮಾಡಿ ಬಂದಿರುವುದನ್ನು ಅದನ್ನು ಕೇಳಿ ಭೀಮಸೇನನು ಸಂತೋಷಭರಿತನಾಗಿರುವನೆಂದು ತಿಳಿಸಿದಳು. ಧರ್ಮರಾಯ, ಅಮ್ಮ, ಇದೇನು ಮಾಡಿಬಿಟ್ಟೆ? ಮುಂದೆ ನಾವು ಕೌರವರೊಂದಿಗೆ ನಮ್ಮ ರಾಜ್ಯವನ್ನು ಪಡೆಯಲು ಹೋರಾಟ ನಡೆಸದೆ ಗತ್ಯಂತರವಿಲ್ಲ. ಆಗ ನಮಗೆ ಭೀಮನ ಬಲವೇ ಬಲ. ಹೀಗಿರುವಾಗ ಅವನನ್ನು ಬಕನಿಗೆ ಬಲಿಪಶುವಾಗಿ ಸಮರ್ಪಿಸಲು ಹೊರಟಿರುವೆಯಲ್ಲ. ಕುಂತಿ, ಧರ್ಮಜ, ಅವನನ್ನು ನಾನು ವಾಯುದೇವರ ಅನುಗ್ರಹದಿಂದ ಪಡೆದಿದ್ದೇನೆ. ಇವನೂ ಸಹ ವಾಯುದೇವರಂತೆ. ಒಂದು ಕಲ್ಲು ಬಂಡೆ ಮಣ್ಣಿನ ಹೆಂಟೆಯ ಮೇಲೆ ಬಿದ್ದರೆ ಮಣ್ಣು ಪುಡಿಪುಡಿಯಾಗುತ್ತದೆ, ಕಲ್ಲು ಬಂಡೆಗೆ ಏನೂ ಆಗದು. ಅಂತೆಯೇ 100 ಮಣ್ಣು ಹೆಂಟೆಗಳು ಕಲ್ಲು ಬಂಡೆಯನ್ನು ಅಪ್ಪಳಿಸಿದ್ದರೂ ಮಣ್ಣು ಧೂಳಿಪಟವಾದೀತೆ ಹೊರತು ಕಲ್ಲು ಬಂಡೆಗೆ ಏನೂ ಆಗುವುದಿಲ್ಲ.
ನಮ್ಮ ಭೀಮನು ಲೋಕಕಂಟಕನಾದ ಬಕನನ್ನೇ ಬಲಿ ತೆಗೆದುಕೊಂಡು ಬರುತ್ತಾನೆ ಎಂದು ಹೇಳಿದಳು. ಭೀಮನು ತಾಯಿಯ ಆಶೀರ್ವಾದದ ನುಡಿಯನ್ನು ಕೇಳಿ ಹರ್ಷಚಿತ್ತನಾಗಿ ಎದ್ದು ಬಂದು ತಾಯಿಗೆ ನಮಸ್ಕರಿಸಿದ. ಅವಳು ಅವನನ್ನು ಬಿಗಿದಪ್ಪಿಕೊಂಡಳು. ಮರುದಿನ ಎಂದಿನಂತೆ ಭೀಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗಿನ ಸಂಧ್ಯಾನುಷ್ಠಾನವನ್ನು ಮಾಡಿ ಮುಗಿಸಿದ. ಅಮ್ಮನಿಗೂ ಅಗ್ರಜನಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡ. ಅನಂತರ ಬ್ರಾಹ್ಮಣ ಪರಿವಾರವು ಸಿದ್ಧಪಡಿಸಿದ್ದ ಅನ್ನ ಪಾನೀಯಗಳಿಂದ ತುಂಬಿ ತುಳುಕುತ್ತಿದ್ದ ಬಂಡಿಯನ್ನೇರಿ ಕುಳಿತ. ಮನಸಾದೇವರನ್ನು ಧ್ಯಾನಿಸುತ್ತಾ ಬಕನು ವಾಸಿಸುತ್ತಿದ್ದ ಪರ್ವತದ ಕಡೆಗೆ ಗಾಡಿ ಹೊಡೆದುಕೊಂಡು ಹೋದ. ಅವನ ಉಲ್ಲಾಸ ಆನಂದ ಸಂಭ್ರಮಗಳನ್ನು ಕಣ್ಣಾರೆ ಕಂಡ ಯಾರಿಗಾದರೂ ಇವನು ಬಕನನ್ನು ಸಂಹರಿಸಿಯಾನು ಎಂದು ಅನ್ನಿಸದಿರಲು ಸಾಧ್ಯವಿರಲಿಲ್ಲ. ನಗರದ ಹೊರಗೆ ಬಂದು ಬಕನ ತಾಣದತ್ತ ಬಂಡಿಯನ್ನು ತಿರುಗಿಸಿದ. ಆಚಮನ ಮಾಡಿ ಅನ್ನಪಾನಾದಿಗಳನ್ನು ಮಾನಸಿಕವಾಗಿಯೇ ದೇವರಿಗೆ ಸಮರ್ಪಿಸಿದ. ಅನಂತರ ಪ್ರಸಾದ ರೂಪವಾಗಿ ಆ ಅನ್ನವನ್ನೆಲ್ಲ ತಿನ್ನುತ್ತಾ ಬಂಡಿ ಓಡಿಸುತ್ತಲಿದ್ದ. ದೂರದ ಪರ್ವತದ ಮೇಲಿದ್ದ ಬಕ ಇದನ್ನು ಕಂಡ. ತನ್ನ ಪಾಲಿನ ಅನ್ನವನ್ನು ತಿನ್ನುತ್ತಿರುವ ಈ ಮಂದಮತಿಯನ್ನು ಮುಗಿಸಿಯೇ ಬಿಡಬೇಕೆಂದು ಸಂಕಲ್ಪಿಸಿ ದೊಡ್ಡ ಮರವೊಂದನ್ನು ಬೇರು ಸಹಿತ ಕಿತ್ತು ಭೀಮನ ಮೇಲೆ ಆಕ್ರಮಣ ಮಾಡಿದ. ಭೀಮಸೇನನು ಅವಿಚಲಿತನಾಗಿ ಊಟವನ್ನು ಮುಗಿಸಿ ಶುದ್ಧಾಚಮನ ಮಾಡಿ ಹೋರಾಟದ ಕಣಕ್ಕೆ ಧುಮುಕಿದ. ಒಬ್ಬರ ಮೇಲೊಬ್ಬರು ಹೆಬ್ಬಂಡೆಗಳಿಂದ ಆಕ್ರಮಣ ನಡೆಸಿದರು. ಗುಡ್ಡಗಳನ್ನೇ ಎತ್ತಿ ಬಕಾಸುರ ಎಸೆದಾಗ ಭೀಮನು ಚಂಡಿನಂತೆ ಅದನ್ನು ಹಾರಿ ಹಿಡಿದು ಬಕನಿಗೆ ಗುರಿಯಿಟ್ಟು ಎಸೆಯುತ್ತಿದ್ದ. ಕೊನೆಗೆ ಇಬ್ಬರೂ ಮಲ್ಲಯುದ್ಧಕ್ಕೆ ಅಣಿಯಾದರು. ಭೀಮಸೇನನು ಬಕನನ್ನು ನೆಲಕ್ಕುರುಳಿಸಿ ಅವನ ಕಾಲನ್ನು ತನ್ನ ಎಡಗಾಲಿನಿಂದ ಒತ್ತಿ ಹಿಡಿದು ಇಡೀ ದೇಹವನ್ನು ಸೀಳಿ ಎಸೆದನು. ಭೀಮನೊಂದಿಗೆ ಹಸಿದ ಹುಲಿಯಂತೆ ಹೋರಾಡಿ ಬಕಾಸುರನು ಮಣ್ಣು ಮುಕ್ಕಿದ. ಭೀಮನು ಬಕಾಸುರನ ದೇಹವನ್ನು ಎಳೆದು ತಂದು ನಗರದ ದಿಡ್ಡಿ ಬಾಗಿಲಿಗೆ ತೋರಣವಾಗಿ ಕಟ್ಟಿ ಅನಾಯಾಸವಾಗಿ ಬಂದು ಸ್ನಾನ ಮಾಡಿ ತಾಯಿಗೆ ನಮಸ್ಕರಿಸಿ ಸಹೋದರರ ಮಧ್ಯದಲ್ಲಿ ಮಲಗಿಬಿಟ್ಟ. ಬಕನ ದೇಹವನ್ನು ನೋಡಿ ಪುರಜನರಿಗೆ ಆಶ್ಚರ್ಯವಾಯಿತು, ಭಯವೂ ಆಯಿತು. ಪುರ ಪ್ರಮುಖರು ವಿಚಾರ ಮಾಡಿ ನಡೆದ ಸಂಗತಿಯನ್ನು ಬ್ರಾಹ್ಮಣನಿಂದ ಅರಿತರು. ಅಂದಿನಿಂದ ಆ ದಿನವನ್ನು ಊರು ಹಬ್ಬದಂತೆ ಆಚರಿಸಲಾರಂಭಿಸಿದರು. ಬಲ್ಲಿದರ ಅರಸರ ಪಲಾಯನ. ಪಾಂಚಾಲ ದೇಶದ ಅರಸನಾದ ದ್ರುಪದ ರಾಜನು ತನ್ನ ಮಗಳ ಸ್ವಯಂವರವನ್ನು ಘೋಷಿಸಿದನು. ವಸ್ತುತಃ ಅವಳು ವೀರ್ಯಶುಲ್ಕೆಯಾಗಿದ್ದಳು. ಅಗ್ನಿಕುಂಡದಿಂದ ಜನಿಸಿದ ಅನಿಂದ್ಯ ಸುಂದರಿಯಾದ ದ್ರೌಪದಿಯು ಮತ್ಸ್ಯಯಂತ್ರ ಭೇದಿಸಿದವನನ್ನು ಮಾತ್ರ ವರಿಸಬೇಕಾದಿದ್ದಿತು. ಈ ಸಮಾಚಾರವನ್ನು ಕೇಳಿದ ಪಾಂಡವರು ಏಕಚಕ್ರ ನಗರವನ್ನು ತೊರೆದು ಪಾಂಚಾಲ ದೇಶಕ್ಕೆ ಹೊರಟರು. ಅಲ್ಲಿ ಒಬ್ಬ ಕುಂಬಾರನ ಮನೆಯಲ್ಲಿ ಗುಪ್ತವಾಗಿದ್ದರು. ಅವರು ಅಲ್ಲಿಗೆ ಬರುವಾಗ ದಾರಿಯಲ್ಲಿ ಧೌಮ್ಯರನ್ನು ತಮ್ಮ ಪುರೋಹಿತರನ್ನಾಗಿ ಸ್ವೀಕರಿಸಿ ಅವರನ್ನು ಮುಂದಿಟ್ಟುಕೊಂಡು ಪಾಂಚಾಲ ರಾಜ್ಯದ ರಾಜಧಾನಿಗೆ ಬಂದಿದ್ದರು. ಆ ಸ್ವಯಂವರದಲ್ಲಿ ದ್ರೌಪದಿಯನ್ನು ಪಡೆಯುವ ಆಸೆ ಹೊತ್ತ ಕ್ಷತ್ರಿಯ ವೀರರು ಹಾಗೂ ಭೃಷ್ಟಾನದ ಆಸೆಯನ್ನು ಹೊತ್ತ ಬ್ರಾಹ್ಮಣರೂ ಉಪಸ್ಥಿತರಿದ್ದರು. ಅವರಂತೆ ತಪೋಧನರಾದ ವಿಪ್ರಮೋತ್ತಮರ ಸಮೂಹವು ಯಾದವ ಕುಲಲಾಮ ಶ್ರೀಕೃಷ್ಣನು ಬರುವನೆಂದು ಅವನ ದರ್ಶನ ಲಾಭ ಪಡೆಯಬೇಕೆಂದು ಬಂದಿದ್ದರು. ಶ್ರೀಕೃಷ್ಣನು ವೃಷ್ಟಿ ಮತ್ತು ಯಾದವ ವೀರರೊಂದಿಗೆ ಬಂದಿದ್ದನು. ಅವರಾರೂ ಸ್ವಯಂವರ ಮಂಟಪದಲ್ಲಿ ಸ್ಪರ್ಧೆಗೆ ಇಳಿಯಬಾರದೆಂದು ಕಟ್ಟಪ್ಪಣೆ ಮಾಡಿದ್ದನು. ದ್ರೌಪದಿಯ ಸಹೋದರನಾದ ದೃಷ್ಟದ್ಯುಮ್ನನು ಸರ್ವಾಲಂಕಾರ ಭೂಷಿತೆಯಾದ ದ್ರೌಪದಿಯನ್ನು ಕರೆತಂದು ನಿಲ್ಲಿಸಿದನು ಮತ್ತು ಅಲ್ಲಿಯೇ ಇಟ್ಟಿದ್ದ ಧನಸ್ಸನ್ನು 5 ಬಾಣಗಳನ್ನು ತೋರಿಸಿ ಮೊದಲು ಈ ಧನಸ್ಸನ್ನು ಹೆದೆಯೇರಿಸಬೇಕು, ಈ ಬಾಣಗಳನ್ನು ಹೂಡಬೇಕು, ತಲೆಬಾಗಿ ಈ ಬಾಣನೆಯಲ್ಲಿ ನೋಡುತ್ತಾ ಮೇಲೆ ಸುತ್ತುತ್ತಿರುವ ಯಂತ್ರದ ಮೂಲಕ ಮತ್ಸ್ಯದ ಕಣ್ಣನ್ನು ಭೇದಿಸಬೇಕು. ಈ ಮಹತ್ ಸಾಧನೆಯನ್ನು ಯಾರು ಮಾಡಿದರೂ ನನ್ನ ತಂಗಿಯು ಅವನ ಕೊರಳಿಗೆ ಈ ಅಮ್ಲಾನಕಮಲ ಮಾಲೆಯನ್ನು ತೊಡಿಸುವಳು ಎಂದು ಘೋಷಿಸಿದನು. ಸ್ಪರ್ಧೆ ಆರಂಭವಾಯಿತು. ಬಂದವರಲ್ಲಿ ಅನೇಕರು ಪೆಚ್ಚುಮೋರೆ ಹಾಕಿಕೊಂಡು ಕುಳಿತುಕೊಳ್ಳಬೇಕಾಯಿತು. ಉರುಪ್ರತಾಪಿಯಾದ ಶಿಶುಪಾಲನು ಹೆದೆ ಏರಿಸುವ ಪ್ರಯತ್ನದಲ್ಲಿ ಬಿಲ್ಲಿನಿಂದ ಬಡಿಯಲ್ಪಟ್ಟು ಹಿಂದಕ್ಕೆ ಮರಳಿದ. ಅನಂತರ ವಯಸ್ಸಾಗಿದ್ದರೂ ಶಿಶುಪಾಲನಿಗಿಂತಲೂ ಬಲಾಧಿಕನೆಂದು ಪ್ರಸಿದ್ಧನಾದ ಮದ್ರರಾಜ ಶಲ್ಯನು ಯತ್ನಶೀಲನಾದನು. ಸ್ವಲ್ಪವೇ ಅಂತರ ಉಳಿಯಿತು. ಆತನು ಔಡು ಕಚ್ಚಿ ಜಗ್ಗಿ ಜಗ್ಗಿ ಕೈಸೋತು ಧನಸ್ಸನ್ನು ಬಿಟ್ಟುಬಿಟ್ಟ. ಅವನಿಗೆ ಧನುಷ್ಕೋಟಿಯ ಪೆಟ್ಟು ಬಲವಾಗಿ ತಗುಲಿತು. ತತ್ತರಿಸಿ ಹೋಗಿ ತನ್ನ ಆಸನದತ್ತ ನಡೆದ. ಕ್ಷತ್ರಿಯ ಸಮೂಹ ವಿಷಣ್ಣವಾಗಿ ಕುಳಿತಿತ್ತು. ಆಗ ಮದಾಂಧನಾದ ಜರಾಸಂದ ಮೇಲೆದ್ದ. ತಾತ್ಸರ ದೃಷ್ಟಿಯಿಂದ ಎಲ್ಲರನ್ನೂ ನೋಡಿದ. ಸೊಂಟವನ್ನು ಬಿಗಿದುಕೊಳ್ಳುತ್ತಾ ಬಿಲ್ಲಿನ ಬಳಿ ಹೋಗಿ ನಿಂತ. ಎಡಗೈಯಲ್ಲಿ ಬಿಲ್ಲನ್ನು, ಬಲಗೈಯಲ್ಲಿ ಮೌರ್ವಿಯ ಹಗ್ಗವನ್ನು ಹಿಡಿದು ಜಗ್ಗಿದ. ಔಡು ಕಚ್ಚಿದ. ಬಿಲ್ಲನ್ನು ಬಗ್ಗಿಸಲು ಇದ್ದ ಬಲವನ್ನೆಲ್ಲ ಹಾಕಿದ. ಇನ್ನೇನು, ಸಾಸಿವೆ ಕಾಳಿನಷ್ಟು ಅಂತರ ಉಳಿದಿದೆ, ಜಗ್ಗಿದರಾಯಿತು ಎಂದು ತಿಣುಕಿದ. ಕಾಲು ನಡುಗಿತು, ಕೈ ಸೋತಿತು, ಬಿಲ್ಲು ಕೈಯಿಂದ ಕಳಚಿತು. ಒಮ್ಮೆಗೆ ಅದು ಚಿಮ್ಮಿ ಮುಖಕ್ಕೆ ಅಪ್ಪಳಿಸಿತು. ಸ್ವಲ್ಪ ಹೊತ್ತು ಮೊಳಕಾಲೂರಿ ಕುಳಿತ. ನಂತರ ಎದ್ದು ಯಾರ ಕಡೆಯೂ ನೋಡದೆ ಮಂಟಪದಿಂದ ಹೊರಟೇ ಬಿಟ್ಟ.
ಅನಂತರ ಕರ್ಣ ಮೇಲೆದ್ದ. ತನ್ನ ಅನನ್ಯ ಮಿತ್ರ ಕೌರವನಿಗಾಗಿ ದ್ರೌಪದಿಯನ್ನು ಗೆದ್ದುಕೊಡುವುದು ಅವನ ಬಯಕೆಯಾಗಿತ್ತು. ಕರ್ಣನನ್ನು ನೋಡುತ್ತಲೇ ದ್ರೌಪದಿಯು ನಾನು ಸೂತನನ್ನು ವರಿಸೆನು ಎಂದು ಹೇಳಿಬಿಟ್ಟಳು. ಕರ್ಣನು ಮೌನವಾಗಿ ಹಿಂದಿರುಗಿದ. ರಾಜಮಹಾರಾಜರು ಕ್ಷತ್ರಿಯ ಕುಮಾರರು ಹೀಗೆ ಸೋತು ಕೈಚೆಲ್ಲಿ ಕುಳಿತಿರುವಾಗ ಬ್ರಾಹ್ಮಣ ಸಮುದಾಯದ ಮಧ್ಯದಿಂದ ಒಬ್ಬ ಯುವಕ ಮೇಲೆದ್ದ. ಬ್ರಾಹ್ಮಣ ವೇಷದಲ್ಲಿದ್ದ ಪಾರ್ಥ ಕ್ಷಣ ಮಾತ್ರದಲ್ಲಿ ಧನಸ್ಸಿನ ಹೆದೆ ಏರಿಸಿದ. ತಲೆಬಾಗಿ ಮೇಲಕ್ಕೆ ಬಾಣಗಳನ್ನು ಚಿಮ್ಮಿದ. ಮತ್ಸ್ಯಯಂತ್ರವನ್ನು ಭೇದಿಸಿದ. ವೀರ ಭಂಗಿಯಲ್ಲಿ ನಿಂತಿದ್ದ ಆ ತರುಣನ ಕೊರಳಿಗೆ ಸ್ವಯಂವರ ಮಾಲೆಯನ್ನು ದ್ರೌಪದಿ ಹಾಕಿದಳು. ವಿಪ್ರೋತ್ತಮರು ಸಂತಸದಿಂದ ವೇದ ಮಂತ್ರಗಳನ್ನು ಉಚ್ಚರಿಸಿ ಆಶೀರ್ವದಿಸಿದರು. ಅತ್ತ ಅಪಮಾನಿತರಾಗಿ ಶ್ರೀಹತರಾಗಿ ಕುಳಿತಿದ್ದ ರಾಜರು ಒಟ್ಟಿಗೆ ಅರ್ಜುನನ ಮೇಲೆ ಎರಗಿದರು. ಭೀಮಸೇನನು ಹೆಮ್ಮರವೊಂದನ್ನು ಕಿತ್ತು ತಂದು ಅವರನ್ನೆಲ್ಲ ಸದೆ ಬಡಿದು ಬಿಟ್ಟನು. ಕೊನೆಯಲ್ಲಿ ಕರ್ಣನು ಅರ್ಜುನನನ್ನು, ಮದ್ರರಾಜನು ಭೀಮನನ್ನು ಎದುರಿಸಿ ಕಾಳಗ ಮಾಡಿದರು. ಕರ್ಣನು ಬ್ರಾಹ್ಮಣನೊಡನೆ ಯುದ್ಧ ಮಾಡೆನೆಂದು ಗೊಣಗುತ್ತಾ ಓಡಿಹೋದ. ಭೀಮನು ಮದ್ರರಾಜನನ್ನು ಅನಾಮತ್ತು ಎತ್ತಿ ಒಂದು ಹೆಮ್ಮರದ ಮೇಲೆ ಕುಳ್ಳಿರಿಸಿದ. ಆ ಮರವನ್ನು ಬೇರು ಸಹಿತ ಕಿತ್ತು ಮೇಲೆ ಹಾರಿಸಿದ. ಅದು ನೆಲಕ್ಕೆ ಬೀಳುವುದರೊಳಗಾಗಿ ಕೈಯಿಂದ ಹಿಡಿದು ಮೆಲ್ಲಗೆ ಮದ್ರರಾಜನನ್ನು ಇಳಿಸಿದ. ಭೀಮನ ಈ ವೀರ ಸ್ಥೈರ್ಯಗಳನ್ನು ಅನುಭವಿಸಿದ ಶಲ್ಯನು ಹೆದರಿ ತನ್ನ ರಾಜಧಾನಿಗೆ ಮರಳಿದ. ಪಾಣಿಗ್ರಹಣ. ಇತ್ತ ದ್ರೌಪದಿಯೊಂದಿಗೆ ಹಿಂದಿರುಗಿದ ಪಾಂಡವರು ಅತ್ಯುತ್ಸಾಹದಲ್ಲಿ ಅಮ್ಮ ಭಿಕ್ಷೆ ಎಂದು ಹೊರಗಿನಿಂದಲೇ ಹೇಳಿದರು. ಮನೆಯೊಳಗಿನಿಂದಲೇ ಕುಂತಿಯು ಮಕ್ಕಳಿರ ಎಲ್ಲರೂ ಹಂಚಿಕೊಂಡು ತಿನ್ನಿರಿ ಎಂದು ಹೇಳಿಬಿಟ್ಟಳು. ಎಂದೆಂದು ಸುಳ್ಳಾಡದ ಕುಂತಿದೇವಿಯ ಆ ಉದ್ಗಾರವನ್ನು ಕೇಳಿ ಧರ್ಮರಾಜಾದಿಗಳು ಪೇಚಿನಲ್ಲಿ ಸಿಕ್ಕಿಬಿದ್ದರು. ದ್ರೌಪದಿಯನ್ನು ಗೆದ್ದು ಕರೆದೊಯ್ದವರು ಭಿಕ್ಷೋಪಜೀವಿಗಳಾದ ಬ್ರಾಹ್ಮಣರೋ ಯಾರೆಂದು ತಿಳಿಯದೆ ದೃಷ್ಟದ್ಯುಮ್ನ ಅವರನ್ನು ಹಿಂಬಾಲಿಸಿ ಹೋದ. ಮರೆಯಲ್ಲಿ ನಿಂತು ಅವರು ಆಡುತ್ತಿದ್ದ ಮಾತುಗಳನ್ನು ಕೇಳಿದ. ಯುದ್ಧಕ್ಕೆ ಸಂಬಂಧಿಸಿದಂತೆ ಅವರೆಲ್ಲ ಮಾತನಾಡಿಕೊಳ್ಳುತ್ತಿದ್ದರು. ದ್ರೌಪದಿಯು ಸಂತೋಷದಿಂದಲೇ ಇದ್ದಳು. ಅವನು ದ್ರುಪದನಿಗೆ ತಾನು ಕಂಡದ್ದನ್ನು ಕೇಳಿದ್ದನ್ನು ವರದಿ ಮಾಡಿದನು. ಮಾರನೆಯ ದಿನ ಕುಂತಿ ಸಹಿತ ಪಾಂಡವರನ್ನು, ತನ್ನ ಮಗಳನ್ನು ದ್ರುಪದನು ಅರಮನೆಗೆ ಬರಮಾಡಿಕೊಂಡನು. ಅಲ್ಲಿ ನಾಲ್ಕು ಕೋಣೆಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರವರ್ಣದವರು ಬಳಸುವ ನಾಲ್ಕು ವಿಧ ಪದಾರ್ಥಗಳನ್ನು ತುಂಬಿಸಿದ್ದನು. ಪಾಂಡವರು ಬಂದವರೇ ಶಸ್ತ್ರಾಸ್ತ್ರಭರಿತವಾದ ಕೊಠಡಿಗೆ ಹೋದರು. ಅವರ ಆಕಾರ, ವ್ಯವಹಾರ, ಮಾತು, ಪರಾಕ್ರಮ ಮುಂತಾದ ಗುಣಗಳಿಂದ ಇವರು ಕ್ಷತ್ರಿಯರೆಂದು ಖಚಿತಪಡಿಸಿಕೊಂಡಿದ್ದರೂ ಇವರು ಪಾಂಡವರೆಂದು ಅರಿಯದಿದ್ದ ಕಾರಣ ಧರ್ಮಜನನ್ನು, ನೀವು ಯಾರು, ದಯವಿಟ್ಟು ಹೇಳಿ ಎಂದು ಕೇಳಿದನು. ಧರ್ಮಜನು, ನಿನ್ನ ಮಗ ಸ್ವಯಂವರ ಮಂಟಪದಲ್ಲಿ ಇಂಥವರೇ ಸ್ಪರ್ಧಿಸಬೇಕೆಂದೇನೂ ಹೇಳಿರಲಿಲ್ಲ, ಈಗ ನಾವು ಯಾರಾದರೇನಂತೆ ಎಂದು ಸರಿ ನಸುನಕ್ಕ. ದ್ರುಪದನಿಗೆ ಕಸಿವಿಸಿಯಾಯಿತು. ಅಷ್ಟು ಹೊತ್ತಿಗೆ ಶ್ರೀಕೃಷ್ಣನು ತನ್ನರೊಡಗೂಡಿ ಪಾಂಡವರನ್ನು ನೋಡಲು ಬಂದು ಹೋಗಿದ್ದನು. ಅವನ ಪ್ರೇರಣೆಯಂತೆ ಧರ್ಮಜನು ನಾವು ಪಾಂಡವರೆಂಬ ರಹಸ್ಯವನ್ನು ಬಯಲು ಮಾಡಿದನು. ದ್ರುಪದನಿಗೆ ಆನಂದವಾಯಿತು. ಕೃತಕೃತ್ಯನಾದೆ ಎಂಬ ಧನ್ಯತೆಯ ಭಾವದಿಂದ ಪಾರ್ಥನಿಗೋಸ್ಕರವೇ ನಾನು ಈ ಸ್ವಯಂವರವನ್ನು ಏರ್ಪಡಿಸಿದ್ದು. ನೀವಾಗಲಿ ಪಾರ್ಥನಾಗಲಿ ನಿಮ್ಮಲ್ಲಿ ಯಾರೇ ಆಗಲಿ ನನ್ನ ಮಗಳನ್ನು ಸ್ವೀಕರಿಸಿ, ಸಂತೋಷ ಎಂದು ಹೇಳಿದನು. ಧರ್ಮರಾಯನು, ಅದಕ್ಕೇನಂತೆ, ನಾವು ಐವರೂ ನಮ್ಮ ತಾಯಿಯ ಮಾತಿನಂತೆ ಸ್ವೀಕರಿಸುತ್ತೇವೆ ಎಂದನು. ಹೆದರಿ ಹೌಹಾರಿದ ದ್ರುಪದ, ಒಬ್ಬಳನ್ನು ಐವರು ವಿವಾಹವಾಗುವುದೇ? ಇದಕ್ಕೆ ಪ್ರಮಾಣವಿದೆಯೇ? ವ್ಯವಹಾರದಲ್ಲಂತೂ ಇಲ್ಲ ಎಂದು ಗೊಣಗಿದನು. ಪ್ರಮಾಣವಿಲ್ಲದಿರಬಹುದು, ನಮಗೆ ನಮ್ಮ ಅಂತಃಕರಣವೇ ಪ್ರಮಾಣ. ನಮ್ಮ ತಾಯಿಯವರ ಮಾತನ್ನು ನಾವು ಮೀರಿ ನಡೆಯಲಾರೆವು ಎಂದು ಧರ್ಮರಾಜನು ಮರು ಉದ್ಗರಿಸಿದ. ಇದಕ್ಕೆ ದ್ರುಪದನೂ ಅವನ ಮಗ ದೃಷ್ಟದ್ಯುಮ್ನನೂ ಇಬ್ಬರೂ ಒಪ್ಪಲಿಲ್ಲ. ಅಷ್ಟು ಹೊತ್ತಿಗೆ ಸರಿಯಾಗಿ ಭಗವಾನ್ ಕೃಷ್ಣ ದ್ವೈಪಾಯನರು ದಯಮಾಡಿಸಿದರು. ಕರುಣಾಳುಗಳಾದ ಅವರು ತಮ್ಮ ಅಚಿಂತ್ಯ ಶಕ್ತಿಯಿಂದ ಪಾಂಡವರ ನಿಜ ಸ್ವರೂಪ ದರ್ಶನ ಮಾಡಿಸಿ ಇವರು ಧರ್ಮ, ವಾಯು, ಪುರಂದರ ಹಾಗೂ ಅಶ್ವಿನಿ ದೇವತೆಗಳು, ದ್ರೌಪದಿಯು ಸ್ವರ್ಗಲಕ್ಷ್ಮಿ ಎಂದು ಹೇಳಿ ಅವರೆಲ್ಲರ ನಿಜ ರೂಪವನ್ನು ತೋರಿಸಿದ ನಂತರ ದ್ರುಪದನ ಸಂದೇಹವಳಿಯಿತು. ಸಂಭ್ರಮದಿಂದ ವಿವಾಹ ಮಂಟಪ ಸಿದ್ಧವಾಯಿತು. ವ್ಯಾಸರೇ ನಿಂತು ಧೌಮ್ಯರ ಪೌರೋಹಿತ್ಯದಲ್ಲಿ ಕ್ರಮವಾಗಿ ಪಂಚಪಾಂಡವರು ದ್ರೌಪದಿಯ ಪಾಣಿಗ್ರಹಣ ಮಾಡುವಂತೆ ವ್ಯವಸ್ಥೆ ಮಾಡಿದರು. ಸಮಸ್ತ ಪ್ರಜೆಗಳ ಸಮ್ಮುಖದಲ್ಲಿ ಪಾಂಡವ ದ್ರೌಪದಿಯರ ವಿವಾಹ ಮಹೋತ್ಸವವು ಸಂಭ್ರಮದಿಂದ ನೆರವೇರಿತು. ಪಾಂಡವರು ದ್ರೌಪದಿಯೊಡಗೂಡಿ ಹಸ್ತಿನಾಪುರಕ್ಕೆ ಮರಳಿದರು. ಭೀಷ್ಮಾದಿಗಳಿಗೆ ಸಂತೋಷವಾಯಿತು. ದುರ್ಯೋಧನನ ದುಗುಡಾಗ್ನಿ ಒಳಗೊಳಗೆ ಬತ್ತಿಯಂತೆ ಉರಿಯುತ್ತಿತ್ತು. ರಾಜಸೂಯ. ಕೌರವರಲ್ಲಿ ದಾಯಾದಿ ಮಾತ್ಸರ್ಯವು ದಿನದಿನಕ್ಕೂ ಹೆಚ್ಚುತ್ತಿರುವುದನ್ನು ಭೀಷ್ಮಾದಿಗಳು ಗಮನಿಸಿ ಪಾಂಡವರಿಗೆ ಅರ್ಧ ರಾಜ್ಯದ ಒಡೆತನವನ್ನು ಕೊಟ್ಟು ಖಾಂಡವ ಪ್ರಸ್ಥ ಎಂಬ ಬೇರೆ ನಗರದಲ್ಲಿರುವಂತೆ ವ್ಯವಸ್ಥೆ ಮಾಡಿದರು. ಒಮ್ಮೆ ಧರ್ಮರಾಜನು ಅನುಜರೊಂದಿಗೆ ದಿವ್ಯಸಭೆಯಲ್ಲಿ ಕುಳಿತಿದ್ದನು. ಅಲ್ಲಿಗೆ ನಾರದರು ಬಂದರು. 14 ಲೋಕಗಳ ಸಮಾಚಾರವನ್ನು ವಿವರಿಸುತ್ತಿದ್ದವರು ಧರ್ಮಜನಿಗೆ ಹೇಳಿದರು. ಧರ್ಮಜ, ನಿನ್ನ ತಂದೆಯಾದ ಪಾಂಡುರಾಜನು ಯಮಲೋಕದಲ್ಲಿದ್ದಾನೆ. ನಾವಲ್ಲಿ ಹೋಗಿದ್ದಾಗ ಹೀಗೆಂದು ಹೇಳಿದನು.
ನನ್ನ ಮಗ ಧರ್ಮರಾಜನಿಗೆ ರಾಜಸೂಯಯಾಗ ಮಾಡುವಂತೆ ಹೇಳಿ. ಅವನಿಗೇನು ಕಡಿಮೆ? ಶ್ರೀಕೃಷ್ಣನ ಪೂರ್ಣಾನುಗ್ರಹ ಅವನ ಮೇಲಿದೆ. ಅಜೇಯರಾದ ಅನುಜರಿದ್ದಾರೆ. ಅವನಿಗೆ ರಾಜಸೂಯ ಅಸಾಧ್ಯವಲ್ಲ. ಅದರಿಂದ ನಾನು ಶಾಶ್ವತವಾಗಿ ಇಂದ್ರಲೋಕದಲ್ಲಿ ಇರಬಲ್ಲೆ ಎಂಬ ಸಂದೇಶವನ್ನು ನೀಡಿದ್ದಾನೆ ಎಂದು ತಿಳಿಸಿದರು. ಧರ್ಮರಾಜನು ನಾರದರ ಪ್ರೇರಣೆಯಂತೆ ಸಹೋದರರನ್ನು ವಿಚಾರಿಸಿ ರಾಜಸೂಯ ಯಾಗವನ್ನು ಮಾಡಲು ನಿರ್ಧರಿಸಿಬಿಟ್ಟ. ಶ್ರೀಕೃಷ್ಣನನ್ನು ಬರಮಾಡಿಕೊಂಡು ತನ್ನ ಇಂಗಿತವನ್ನು ನಿವೇದಿಸಿದನು. ಶ್ರೀಕೃಷ್ಣನು, ನಿನ್ನ ಸಂಕಲ್ಪ ಸಾಧುವಾಗಿದೆ, ಆದರೆ ಜರಾಸಂಧನನ್ನು ನಿಗ್ರಹಿಸದ ಹೊರತು ಈ ಯಾಗ ಮಾಡುವುದು ಅಸಾಧ್ಯ. ಈಗ ಅವನು ಒಂದು ಅವೈದಿಕ ಯಜ್ಞ ಮಾಡಲು ಹೊರಟಿದ್ದಾನೆ. ನನ್ನ ಬಂಧುಗಳಾದ 22,800 ಮಂದಿ ರಾಜರನ್ನು ಬಂಧಿಸಿಟ್ಟಿದ್ದಾನೆ. ಅವರನ್ನೆಲ್ಲ ಆ ಯಜ್ಞದಲ್ಲಿ ಬಲಿಕೊಡಲಿದ್ದಾನೆ. ಈಗ ಧರ್ಮರಕ್ಷಣೆಗಾಗಿ ಅವನನ್ನು ಸಂಹರಿಸಲೇಬೇಕಾಗಿದೆ. ಆದರೆ ಆ ಕಾರ್ಯ ಅಷ್ಟು ಸುಲಭವಲ್ಲ. ಬ್ರಹ್ಮರುದ್ರಾದಿಗಳ ವರಬಲದಿಂದಾಗಿ ಬಲರಾಮನಿಗೂ ಅವನನ್ನು ನಿಗ್ರಹಿಸಲು ಸಾಧ್ಯವಾಗಿಲ್ಲ. ಆದರೆ ಈಗ ಅವನ ಸಂಹಾರವಾಗಲೇಬೇಕು. ನನ್ನೊಡನೆ ಭೀಮಾರ್ಜುನರನ್ನು ಕಳುಹಿಸು, ಮೊದಲು ಅವನನ್ನು ಸಂಹರಿಸಿ ಬರುತ್ತೇವೆ ಎಂದು ಹೇಳಿದನು. ಧರ್ಮರಾಜನಿಗೆ ಶ್ರೀಕೃಷ್ಣನಲ್ಲಿ ಪರಮಭಕ್ತಿ ಇದ್ದರೂ ಶ್ರೀಕೃಷ್ಣ ಜರಾಸಂಧನ ಬಗ್ಗೆ ಕೊಟ್ಟ ವಿವರದಿಂದ ಮನಸ್ಸು ಅಳುಕಿತು. ಮೇಲಾಗಿ ಭೀಮಾರ್ಜುನರನ್ನು ಜರಾಸಂಧನೊಡನೆ ಯುದ್ಧ ಮಾಡಲು ಕಳುಹಿಸುವುದಕ್ಕೆ ಆತನು ಹೆದರಿದನು. ರಾಜಸೂಯ ಯಾಗವನ್ನು ಮಾಡುವುದೇ ಬೇಡವೆಂದು ಬಗೆದನು. ಶ್ರೀಕೃಷ್ಣ ಹರಿಶ್ಚಂದ್ರಾದಿಗಳು ಹಿಂದೆ ರಾಜಸೂಯ ಯಾಗ ಮಾಡಿರುವರು ನಿಜ, ಆದರೆ ಆಗ ಜರಾಸಂಧನಂಥ ಮಹಾಪರಾಕ್ರಮಿಗಳು ಇದ್ದಂತಿಲ್ಲ. ನೀನೇ ಅವನೊಂದಿಗೆ ಯುದ್ಧ ಮಾಡಲಾರದೆ ಓಡಿ ಹೋಗಿದ್ದೆ. ಮಥುರೆಯನ್ನು ಬಿಟ್ಟು ಸಮುದ್ರ ಮಧ್ಯದಲ್ಲಿ ದ್ವಾರಕೆಯನ್ನು ಕಟ್ಟಿಸಿ ಅಲ್ಲಿ ವಾಸ ಮಾಡುತ್ತಿರುವೆ. ಈಗ ಕೇವಲ ಭೀಮ ಮತ್ತು ಅರ್ಜುನ ಇಬ್ಬರೊಂದಿಗೆ ಹೋಗಿ ಅವನನ್ನು ಸಂಹರಿಸಲಾದೀತೆ ಎಂದು ಹತಾಶನಾಗಿ ಧರ್ಮಜನು ನುಡಿದನು. ಪರಮೇಷ್ಠಿ ಪದವಿಯನ್ನಾದರೂ ಪೌರುಷದಿಂದ ಸಾಧಿಸುತ್ತೇನೆ ಎಂಬ ಕೆಚ್ಚು ಕ್ಷತ್ರಿಯನಿಲ್ಲಿರಬೇಕು. ಪ್ರಯತ್ನ ಪಡೆದೇ ಇದ್ದವರು ಯಾವುದನ್ನೂ ಪಡೆಯಲಾರರು. ಫಲವನ್ನು ಹೊಂದುವ ಅರ್ಹತೆ, ಮಹಾಪ್ರಯತ್ನ ಇವೆರಡೂ ಇದ್ದಲ್ಲಿ ಶ್ರೀಹರಿಯು ಖಂಡಿತ ತನ್ನ ಭಕ್ತರ ಅಭೀಷ್ಟವನ್ನು ಪೂರೈಸಿಯೇ ತಿರುತ್ತಾನೆ. ಜನರು ಉನ್ನತಿಯನ್ನು ಬಯಸುವರೇ ಹೊರತು ಅದರ ಸಾಧನೆಗೆ ಅಗತ್ಯವಾದ ಮಹಾಪ್ರಯತ್ನವನ್ನು ಮಾಡುವುದಿಲ್ಲ. ಅಣ್ಣ, ನಮಗಂತೂ ಶ್ರೀಹರಿಯ ಪರಮಾನುಗ್ರಹವೂ ಇದೆ. ಉತ್ತಮವಾದ ಪ್ರಯತ್ನಕ್ಕೆ ಈಗ ಸದಾವಕಾಶ. ಶ್ರೀಕೃಷ್ಣನೇ ಸಾಕ್ಷಾತ್ ಮಾರ್ಗದರ್ಶಕನಾಗಿ ಜೊತೆಯಲ್ಲಿರುವಾಗ ಏಕೆ ಭಯ, ಏಕೆ ಅಳುಕು ಎಂದು ಭೀಮಸೇನನು ಶ್ರೀಕೃಷ್ಣನ ಆದೇಶವನ್ನು ಸಮರ್ಥಿಸಿದನು. ಭೀಮಾರ್ಜುನರೊಂದಿಗೆ ವಾಸುದೇವನು ಮಗಧಕ್ಕೆ ಹೊರಟನು. ಸಜ್ಜನರಿಗೆ ವಿರೋಧಿಯೂ ಅಸಜ್ಜನರ ಕೂಟದಲ್ಲಿ ಪ್ರಮುಖನೂ ಆಗಿರುವ ಜರಾಸಂಧನನ್ನು ಸಂಹರಿಸಲು ಸಜ್ಜನರಿಗೆ ಆಶ್ರಯದಾತನಾದ ವೃಕೋದರನೇ ನೀನೇ ಸಮರ್ಥ. ನಾವು ಶಸ್ತ್ರಾಸ್ತ್ರಗಳಿಲ್ಲದೆ ಜರಾಸಂಧನನ್ನು ಮುಗಿಸಲು ಹೊರಟಿದ್ದೇವೆ. ಆದ್ದರಿಂದ ಬ್ರಾಹ್ಮಣರಂತೆ ಮಾರುವೇಷ ಹಾಕಿಕೊಂಡು ಹೋಗೋಣ ಎಂದು ಶ್ರೀಕೃಷ್ಣನು ಭೀಮನಿಗೆ ಹೇಳಿದನು. ಮೂವರು ಬ್ರಾಹ್ಮಣ ವೇಷವನ್ನು ಧರಿಸಿದರು. ಜರಾಸಂಧ ಪಾಲಿತ ಮಗಧ ದೇಶವನ್ನು ಹೊಕ್ಕೊಡನೆಯೇ ನಿತ್ಯವೂ ಅವನು ಪೂಜಿಸುತ್ತಿದ್ದ ಶಿವಲಿಂಗಾಕಾರದ ದೊಡ್ಡ ಗಿರಿಯನ್ನು ಮೊದಲು ತೋಳ್ಬಲದಿಂದಲೇ ಕೆಡವಿ ಭೀಮನು ಚೂರುಚೂರು ಮಾಡಿದನು. ಕೃಷ್ಣ ಭೀಮಾರ್ಜುನರು ಹಿಂಬಾಗಿಲಿನಿಂದ ನಗರ ಪ್ರವೇಶ ಮಾಡಿದರು. ಶತ್ರುಗಳು ಹಾಗೆ ಮಾಡುತ್ತಾರಲ್ಲವೇ? ಜರಾಸಂಧನಿಗೆ ಪ್ರಿಯವಾದ ಮೂರು ಭೇರಿಗಳಿದ್ದವು. ಅವನ್ನು ಆ ಮೂವರು ತಮ್ಮ ಕೈಗಳಿಂದ ಬಡಿದು ಭೇದಿಸಿದರು. ನಿನ್ನ ಕೀರ್ತಿಯನ್ನು ಹೀಗೆಯೇ ಭೇದಿಸುವೆವೆಂದು ಸೂಚಿಸುವಂತಿತ್ತು ಆ ಭೇರಿ ಭೇದನ. ದಾರಿಯಲ್ಲಿ ಸಿಕ್ಕ ಅಂಗಡಿಗಳನ್ನು ಲೂಟಿ ಹೊಡೆದು ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡು ಭೋ ಭೋ ಎಂದು ಉಚ್ಚಸ್ವರದಲ್ಲಿ ಕೂಗುತ್ತಾ ಅವರು ಒಳನುಗ್ಗಿದರು. ಜರಾಸಂಧನಿಗೆ ಸುದ್ದಿ ಮುಟ್ಟಿತು. ಅವನು ಈ ಮೂವರನ್ನು ಸಂದರ್ಶಿಸಿ, ನೀವು ಯಾರು, ಏಕೆ ಈ ಉತ್ಪಾತ ಮಾಡಿರುವಿರಿ ಎಂದು ಪ್ರಶ್ನಿಸಿದನು. ಶತ್ರುವಿಗೆ ಪ್ರತೀಕಾರ ಮಾಡಲು ಬಂದವರು ನಾವು, ಮತ್ತೆ ಹೇಗೆ ನಡೆದುಕೊಳ್ಳಬೇಕು ಎಂದು ಮರುಸವಾಲು ಒಡ್ಡಿದ ಶ್ರೀಕೃಷ್ಣ. ನೀವು ಬ್ರಾಹ್ಮಣರು, ನಾನು ಬ್ರಾಹ್ಮಣರ ಶತ್ರುವಲ್ಲ ಎಂದ ಮಗಧನ ಮಾತಿಗೆ ನಾವು ಬ್ರಾಹ್ಮಣರಲ್ಲ ಎಂದು ಚುಟುಕು ಉತ್ತರವನ್ನು ಭೀಮಸೇನನು ಕೊಟ್ಟನು. ನೀನು ನನ್ನ ಶತ್ರು, ನನ್ನ ಬಂಧುಗಳನ್ನು ಸೆರೆ ಹಿಡಿದಿಟ್ಟುಕೊಂಡಿರುವೆ. ಅಲ್ಲದೆ ನೀನು ಅವೈದಿಕ ಯಾಗವನ್ನು ಮಾಡಿ ಅವರನ್ನೆಲ್ಲ ಬಲಿಕೊಡಲು ಯೋಚಿಸಿರುವೆ. ನಿನ್ನನ್ನು ಸಂಹರಿಸದೆ ಹೊರತು ಈಗ ಧರ್ಮರಕ್ಷಣೆ ಅಸಾಧ್ಯ. ಅದಕ್ಕಾಗಿ ನಾವು ಬಂದಿದ್ದೇವೆ ಎಂದು ಮುಚ್ಚುಮರೆಯಿಲ್ಲದೆ ಶ್ರೀಕೃಷ್ಣನು ಹೇಳಿಬಿಟ್ಟನು. ಇದನ್ನು ಕೇಳಿ ಮಗಧ ಅಬ್ಬರಿಸಿದ. ಏನು, ನನ್ನನ್ನು ಸಂಹರಿಸಲು ನೀವೇ ಹೀಗೆ ಬಂದಿರುವಿರಾ? ಆಯುಧವಿಲ್ಲ, ಸೇನೆ ಇಲ್ಲ, ಹೋಗಿ ಬೇಕಾದರೆ ಯುದ್ಧ ಮಾಡಲು ಸುಸಜ್ಜಿತರಾಗಿ ಬನ್ನಿ. ನಾನು ಸರಿಯಾಳುಗಳನ್ನು ಬಿಡುವುದಿಲ್ಲ, ಸಂಕಲ್ಪಿಸಿದ ಯಜ್ಞವನ್ನು ಪೂರ್ಣಗೊಳಿಸದೆ ವಿರಮಿಸುವುದಿಲ್ಲ. ಮಗಧ, ನಮ್ಮಲ್ಲಿ ಒಬ್ಬರೊಂದಿಗೆ ಯುದ್ಧ ಮಾಡು ಸಾಕು ಎಂದ ಮುರುವೈರಿ. ಏನಂದೆ, ಒಬ್ಬರೊಂದಿಗೆ? ನಿನ್ನೊಂದಿಗೆ ಯುದ್ಧ ಮಾಡಿ ಫಲವಿಲ್ಲ. ನೀನು ಗೋಪಾಲಕ, ಹೇಡಿ. ಈ ಅರ್ಜುನ ಹರೆಯವನಿದ್ದರೇನಂತೆ, ನನಗೆ ಸರಿಸಾಟಿಯಲ್ಲ. ಇವನು ಬಾಲಕನಿದ್ದಂತೆ. ಭೀಮ ಇದ್ದುದರಲ್ಲಿ ನನಗೆ ಸಮಬಲ. ಅವನೊಡನೆ ಸೆಣಸಿ ಗೆದ್ದರೆ ಕೀರ್ತಿ, ಸೋತರೂ ಕೀರ್ತಿ ಎಂದು ಉದ್ಗರಿಸಿದ.
ಭೀಮ ಜರಾಸಂಧರ ದ್ವಂದ್ವಯುದ್ಧ ನಿರ್ಧಾರವಾಯಿತು. ತಾನು ಗದಾಯುದ್ಧ ಪ್ರವೀಣನೆಂದು ಭಾವಿಸಿಕೊಂಡಿದ್ದ ಮಾಗದನು ಭೀಮನಿಗೊಂದು ಅತಿ ಭಾರವಾದದ್ದೆಂದು ಭಾವಿಸಿದ್ದ ಗದೆಯನ್ನು ತರಿಸಿಕೊಟ್ಟ. ಕೃಷ್ಣಾರ್ಜುನರ ಎದುರಿನಲ್ಲಿ ಯುದ್ಧ ಆರಂಭವಾಯಿತು. ಇಬ್ಬರೂ ತಮ್ಮ ಗದಾಯುದ್ಧ ಕೌಶಲ್ಯವನ್ನು ತೋರಿಸುತ್ತಿದ್ದರು. ಜರಾಸಂಧನು ವಜ್ರಕಾಯದ ಭೀಮನ ಎದೆಗೆ ಗದೆಯಿಂದ ಅಪ್ಪಳಿಸಿದ. ಗದೆ ಪುಡಿಪುಡಿಯಾಯಿತು. ಜರಾಸಂಧ ಸ್ವಲ್ಪ ಅಳುಕಿದ. ಅದನ್ನು ತೋರಗೊಡದೆ ಮುಷ್ಟಿಯುದ್ಧ ಮಾಡಲು ನಿರ್ಧರಿಸಿದ. ಮುಷ್ಟಿಯುದ್ಧವನ್ನು ನೋಡಲು ಅಂತರಿಕ್ಷದಲ್ಲಿ ಬ್ರಹ್ಮಾದಿ ದೇವ ಸಮೂಹವೇ ಬಂದು ನೆರೆದಿತ್ತು. ಮುಷ್ಟಿ ಪ್ರಹಾರದ ಶಬ್ದದಿಂದ ಭೂಮಿ ನಡುಗಿತ್ತು. ಪರ್ವತಗಳು ಉರುಳಿ ಬೀಳುತ್ತಿರುವಂತೆ ತೋರಿತ್ತು. ಸಮುದ್ರವು ಗರ್ಜಿಸುತ್ತಿರುವಂತೆ ಕೇಳಿಬರುತ್ತಿತ್ತು. ದೇವತೆಗಳು ಭೀಮನಿಗೆ ಜಯವಾಗಲಿ ಎಂದು ಘೋಷಿಸುತ್ತಿದ್ದರೆ ಮಾಘಧನಿಗೆ ಜಯವಾಗಲಿ, ಜರಾಸಂಧ ವಿಜಯೀಭವ ಎಂದು ಅಸುರಾನುಯಾಯಿಗಳು ಅಬ್ಬರಿಸುತ್ತಿದ್ದರು. ಭೀಮನು ಮಾಘಧನಿಗೆ ಬ್ರಹ್ಮದೇವರಿತ್ತ ವರವನ್ನು ಮನ್ನಿಸಿ 15 ದಿನಗಳು ಅವನೊಂದಿಗೆ ಹೋರಾಡಿದ. ಕೊನೆಗೆ ವಾಸುದೇವನ ಸಂಕೇತವನ್ನರಿತು ಮಾಘಧನನ್ನು ಮುಗಿಸುವ ನಿರ್ಧಾರಕ್ಕೆ ಬಂದ. ಭೀಮನು ಶ್ರೀಕೃಷ್ಣನಿಗೆ ನಮಸ್ಕರಿಸಿದ. ಆನಂದದಿಂದ ಅರ್ಜುನನನ್ನು ಆಲಂಗಿಸಿಕೊಂಡ. ಗಜರಾಜನ ಮೇಲೆ ಸಿಂಹದ ಮರಿ ಎರಗುವಂತೆ ಜರಾಸಂಧನ ಮೇಲೆ ಎರಗಿದ. ಜರಾಸಂಧನ ಮುಡಿಯನ್ನು ಹಿಡಿದು ನೆಲಕ್ಕೆ ಉರುಳಿಸಿದ. ಅವನ ಬೆನ್ನಿನ ಮೇಲೆ ವೀರಾಸನದಲ್ಲಿ ಕುಳಿತ. ಅವನ ಕಾಲನ್ನು ಹಿಡಿದು ಮೇಲೆತ್ತಿ ಹುಟ್ಟುವಾಗ ಅವನ ಶರೀರ ಹೇಗೆ ಸೀಳಿತ್ತೋ ಹಾಗೆಯೇ ಸೀಳಿ ಬೀಸುಟ. ಆಗ ಬ್ರಹ್ಮಾಂಡವೇ ಸ್ಫೋಟಗೊಂಡಂತೆ ಶಬ್ದವಾಯಿತು. ಮೂರೂ ಲೋಕವು ನಡುಗಿತು. ಮಾಘಧನ ಸಂಹಾರವಾಯಿತು. ಭೀಮಸೇನನು ಈ ದುಷ್ಟ ಸಂಹಾರ ರೂಪಯಜ್ಞವನ್ನು ಭಗವಂತನ ಕೈಂಕರ್ಯವೆಂದು ಬಗೆದು ಪ್ರತ್ಯಕ್ಷ ನಿಂತಿದ್ದ ಶ್ರೀಕೃಷ್ಣನಿಗೆ ಸಮರ್ಪಿಸಿದ. ಹೀಗೆ ರಾಜಸೂಯ ಯಾಗಕ್ಕೆ ಮಹಾ ಆತಂಕ ರೂಪಿಯಾಗಿದ್ದ ಜರಾಸಂಧನ ಸಂಹಾರವು ಯಜ್ಞಪೂರ್ಣವಾಗಿ ಪೂರ್ಣಾಹುತಿಯನ್ನು ಹಾಕಿದಂತಿತ್ತು. ಶ್ರೀಕೃಷ್ಣನು ಸಂತುಷ್ಟನಾಗಿ ಭೀಮನನ್ನು ಬಿಗಿದಪ್ಪಿಕೊಂಡ. ಅರ್ಜುನ ತುಂಬು ಹೃದಯದಿಂದ ಭೀಮನಿಗೆ ನಮಸ್ಕರಿಸಿದ. ಮಾಘಧನ ಮಗ ಸಹದೇವ. ಸಹದೇವನಿಗೆ ಮಗಧ ರಾಜ್ಯದ ಪಟ್ಟಗಟ್ಟಲಾಯಿತು. ಬಿಡುಗಡೆ ಹೊಂದಿದ ರಾಜರೆಲ್ಲರೂ ಶ್ರೀಕೃಷ್ಣನನ್ನು ಸ್ತುತಿಸುತ್ತಾ ತಮ್ಮ ದೇಶಗಳಿಗೆ ಹಿಂದಿರುಗಿದರು. ಭೀಮಾರ್ಜುನರೊಂದಿಗೆ ಶ್ರೀಕೃಷ್ಣನು ಇಂದ್ರಪ್ರಸ್ಥಕ್ಕೆ ಬಂದು ಧರ್ಮರಾಜನಿಗೆ ವಿಜಯವಾರ್ತೆಯನ್ನು ಅರುಗಿದನು. ನಿರ್ವಿಘ್ನವಾಗಿ ರಾಜಸೂಯವು ಮೈನಿರ್ಮಿತವಾದ ಅದ್ಭುತ ಯಜ್ಞಶಾಲೆಯಲ್ಲಿ ನಡೆದು ಹೋಯಿತು. ಭೀಷ್ಮರ ಸಲಹೆಯಂತೆ ಶ್ರೀಕೃಷ್ಣನಿಗೆ ಧರ್ಮರಾಜನು ಅಗ್ರಪೂಜೆ ಮಾಡಿದನು. ಅದನ್ನು ವಿರೋಧಿಸಿ ಶ್ರೀಕೃಷ್ಣನನ್ನು ದೂಷಿಸಿದ ಶಿಶುಪಾಲನು ಶ್ರೀಕೃಷ್ಣನ ಸುದರ್ಶನ ಚಕ್ರಕ್ಕೆ ಬಲಿಯಾದನು. ಸಾತ್ವಿಕರು ಸಂತಸಗೊಂಡರು. ದುರ್ಯೋಧನನಿಗಂತೂ ಈ ವೈಭವ, ಪಾಂಡವರ ಯಶಸ್ಸು, ವಿಶೇಷವಾಗಿ ಭೀಮನ ಪ್ರಶಂಸೆ ಇವುಗಳನ್ನು ಕಂಡು ಕೇಳಿದಂತೆ ಅಸಹನೀಯ ದುಃಖವಾಗುತ್ತಿತ್ತು. ಆದರೂ ವಿಮನಸ್ಕನಾಗಿಯೇ ಅಧ್ವರದಲ್ಲಿ ಧರ್ಮಜನ ಕೈಂಕರ್ಯವನ್ನು ಮಾಡಿ ಅವಭೃತ ಸ್ನಾನದಲ್ಲೂ ಪಾಲ್ಗೊಂಡನು. ವನವಿಹಾರ, ದುಷ್ಟ ಸಂಹಾರ. ರಾಜಸೂಯಯಾಗಕ್ಕೆ ಬಂದ ರಾಜ್ಯಾಧಿರಾಜರು ಹೊರಟು ಹೋಗಿದ್ದರು. ಬಂಧುಗಳಾದ ದುರ್ಯೋಧನಾದಿಗಳು, ಶ್ರೀಕೃಷ್ಣನ ಪರಿವಾರದವರು ಧರ್ಮರಾಜನ ಸ್ನೇಹಪೂರ್ಣ ಪ್ರಾರ್ಥನೆಗೆ ಮಣೆದು ಉಳಿದುಕೊಂಡಿದ್ದರು. ಒಮ್ಮೆ ಮಯನಿರ್ಮಿತ ಉತ್ತಮ ಸಭಾಮಂಟಪದ ಮಧ್ಯದಲ್ಲಿ ಸರ್ವೋಚ್ಚ ಆಸನದ ಮೇಲೆ ಶ್ರೀಕೃಷ್ಣ ವಿರಾಜಮಾನನಾಗಿದ್ದ. ಅವನ ರಾಣಿಯರು ಅಲ್ಲಿದ್ದರು. ಪಾಂಡವರು ಅವನ ಬಳಿ ಕುಳಿತು ಓಲೈಸುತ್ತಿದ್ದರು. ಅಲ್ಲಿಯೇ ದ್ರೌಪದಿ ದೇವಿಯೂ ಇದ್ದಳು. ಆ ಸಭೆಗೆ ತನ್ನ ಅನುಜರೊಂದಿಗೆ ಖಡ್ಗಧಾರಿಯಾದ ದುರ್ಯೋಧನನು ಬಂದನು. ಆದರೆ ಮಯನಿರ್ಮಿತ ಆ ಸಭಾಭವನದ ಪ್ರವೇಶ ದ್ವಾರ ಯಾವುದೆಂದು ಗುರುತಿಸಲಾಗದೆ ಇಂದ್ರನೀಲಮಣಿಯೊಂದಿಗೆ ಮಧ್ಯದಲ್ಲಿ ಸ್ಫಟಿಕಶಿಲೆಯಿಂದ ನಿರ್ಮಿತವಾದ ಗೋಡೆಯನ್ನು ಬಾಗಿಲೆಂಬ ಭ್ರಮೆಯಿಂದ ಪ್ರವೇಶಿಸಲು ಹೋಗಿ ಡಿಕ್ಕಿ ಹೊಡೆದನು. ಆಗ ನಕುಲ ಸಹದೇವರು ಧರ್ಮಜನ ಇಂಗಿತವನ್ನರಿತು ಎದ್ದು ಹೋಗಿ ದುರ್ಯೋಧನನ ಕೈ ಹಿಡಿದು ಆತನನ್ನು ಸಭಾಮಂಟಪಕ್ಕೆ ಕರೆತಂದರು. ಇಂದ್ರನೀಲಮಣಿಯಿಂದಲೇ ನಿರ್ಮಿತವಾದ ಭೂಮಿಯ ಮಧ್ಯದಲ್ಲಿ ರತ್ನಮಯ ಅರಳಿದ ಕಮಲಗಳಿಂದ ಭ್ರಾಂತನಾಗಿ ದುರ್ಯೋಧನನು ಅದು ಸರೋವರವೆಂದು ತಿಳಿದು ಬಟ್ಟೆಯನ್ನು ಮೇಲೇರಿಸಿಕೊಂಡು ಬರುತ್ತಿದ್ದನು. ದಡದ ರತ್ನಪ್ರಭೆಯಿಂದಾಗಿ ನಿಜವಾದ ಜಲಾಶಯವು ನೆಲದ ಭ್ರಮೆಯನ್ನುಂಟು ಮಾಡುತ್ತಿತ್ತು. ಅಂತೆಯೇ ದುರ್ಯೋಧನಾದಿಗಳು ಜಲವನ್ನು ಗುರುತಿಸಲಾಗದೆ ಅದರಲ್ಲಿ ದೊಪ್ಪನೆ ಬಿದ್ದು ಬಿಟ್ಟರು. ಆಗ ಭೀಮ ಮುಂತಾದವರೆಲ್ಲರೂ ಗೊಳ್ಳನೆ ನಕ್ಕರು. ಆ ನಗು, ವಿಶೇಷವಾಗಿ ಭೀಮನ ನಗು, ದುರ್ಯೋಧನನ ಕ್ರೋಧವನ್ನು ಅರಳಿಸಿತು. ಅವನು ಮತ್ತು ಅವನ ಅನುಜರು ಧರ್ಮರಾಜನು ಕಳುಹಿಸಿದ ಬಟ್ಟೆಗಳನ್ನು, ಗಂಧ ಮಲ್ಯಾದಿ ಶೃಂಗಾರ ಸಾಮಗ್ರಿಗಳನ್ನು ತಿರಸ್ಕರಿಸಿ ಕ್ರೋಧವನ್ನು ತುಂಬಿಕೊಂಡು ಸುಲಜ್ಜಿತರಾಗಿ ಹಿಂತಿರುಗಿ ಹೊರಟೇ ಬಿಟ್ಟರು. ಶಕುನಿಯ ಸಲಹೆಯಂತೆ ದುರ್ಯೋಧನನು ಧೃತರಾಷ್ಟ್ರನನ್ನು ಒಪ್ಪಿಸಿ ಸಪತ್ನೀಕರಾದ ಪಾಂಡವರನ್ನು ದ್ಯೂತ ಕ್ರೀಡೆಗಾಗಿ ಹಸ್ತಿನಾಪುರಕ್ಕೆ ಬರಮಾಡಿಕೊಂಡ. ಶಕುನಿಯ ಕುತಂತ್ರದ ದ್ಯೂತದಲ್ಲಿ ಪಣವಾಗಿಟ್ಟು ಎಲ್ಲ ಐಶ್ವರ್ಯವನ್ನು ಧರ್ಮರಾಜ ಕಳೆದುಕೊಂಡ. ತನ್ನ ತಮ್ಮಂದಿರನ್ನೂ ತನ್ನನ್ನೂ ಸಹ ಪಣವೊಡ್ಡಿ ಸೋತ. ಅನಂತರ ಮಹಾಪತಿವ್ರತೆ ದ್ರೌಪದಿಯನ್ನೂ ಪಣವೊಡ್ಡಿ ಕಳೆದುಕೊಂಡ. ಆಗ ದುರ್ಯೋಧನನ ಆಜ್ಞೆಯಂತೆ ದುಶ್ಯಾಸನನು ದ್ರೌಪದಿಯನ್ನು ರಾಜಸಭೆಗೆ ಎಳೆದು ತಂದ. ಭೀಷ್ಮ ದ್ರೋಣಾದಿಗಳಿಂದ ಕಿಕ್ಕಿರಿದ ಆ ಸಭೆಯಲ್ಲಿ ಧರ್ಮಾಧರ್ಮದ ಬಗ್ಗೆ ವಿಚಾರ ಮಾಡಿ ಅಧರ್ಮವನ್ನು ತಡೆಯುವ ಸಾಹಸವನ್ನು ಯಾರೂ ಮಾಡಲಿಲ್ಲ.
ಅಸಹಾಯಕಳಾದ ದ್ರೌಪದಿಯ ಮೊರೆಯನ್ನು ಯಾರೂ ಕೇಳಲಿಲ್ಲ. ಈಗ ನಡೆಯುತ್ತಿರುವುದೆಲ್ಲ ಅಧರ್ಮ, ಅನರ್ಥಕಾರಿ ಎಂದು ವಿದುರನು ಹೇಳಿದ ಮಾತಿಗೆ ಯಾರೂ ಸೊಪ್ಪು ಹಾಕಲಿಲ್ಲ. ಆಗ ಭೀಮನು, ನಮ್ಮ ಅಗ್ರಜ ಮಹಾ ಅಧರ್ಮ ನಿರತನಾಗಿದ್ದಾನೆ, ದ್ರೌಪದಿಯನ್ನು ಪಣವಾಗಿಟ್ಟ ಅವನ ಕೈಗಳನ್ನು ಸುಡಬೇಕು, ಸಹದೇವ ಅಗ್ನಿಯನ್ನು ತಾ ಎಂದು ಗುಡುಗಿದ. ಅರ್ಜುನ ಹೆದರಿ ಹೌಹಾರಿದ. ಧರ್ಮರಾಜ ತಲೆಬಾಗಿಕೊಳ್ಳುತ್ತಿದ್ದ. ಪಾಂಡವರ ಐಕಮತ್ಯವನ್ನು ಮುರಿಯಬೇಕೆಂದು ಬಯಸಿದ್ದ ಕರ್ಣ ದುರ್ಯೋಧನರು ಅಟ್ಟಹಾಸ ಮಾಡಿ ಅದನ್ನು ಅನುಮೋದಿಸಿದರು. ಅಣ್ಣ ಭೀಮಸೇನ, ಇದೇನು ಮಾಡ ಹೊರಟಿರುವೆ ಎಂದು ಮೆಲುಮಾತಿನಲ್ಲಿ ವಿನಂತಿಸಿದ ಅರ್ಜುನ. ವಿವೇಕಿಯಾದ ಭೀಮಸೇನನು, ಹಿರಿಯರು ಅಪರಾಧ ಮಾಡಿದರೆ ಸುಮ್ಮನೆ ಸಹಿಸಬಾರದು, ವಾಗ್ದಂಡನೆಯನ್ನು ಮಾಡಬೇಕು, ಇದು ಶಾಸ್ತ್ರಸಮ್ಮತ, ಗಾಬರಿಯಾಗಬೇಡ ಎಂದು ವಿವರಿಸಿದ. ಪಾಂಡವರ ಒಗ್ಗಟ್ಟನ್ನು ಮುರಿಯಲೆಂದೇ ದುರ್ಯೋಧನ ಹೇಳಿದ, ದ್ರೌಪದಿ ಈಗ ನೀನು ದಾಸಿ, ಅದಾಗ್ಯೂ ನಿನ್ನ ಗಂಡಂದಿರಲಿ ಭೀಮನೋ ಅಥವಾ ನಕುಲ ಸಹದೇವರೋ ಯಾರೊಬ್ಬರಾದರೂ ಈ ಧರ್ಮರಾಜ ನಮಗೆ ಪೂಜ್ಯನಲ್ಲ ಎಂದು ಹೇಳಲಿ, ನಿನ್ನನ್ನು ಮುಕ್ತಳನ್ನಾಗಿ ಮಾಡುತ್ತೇನೆ ಎಂದ. ಆಗ ಭೀಮಸೇನ ಎದ್ದು ನಿಂತ, ಎರಡೂ ಭುಜಗಳನ್ನು ಮೇಲಕ್ಕೆತ್ತಿದ. ನಿಸ್ಸಂದೇಹವಾಗಿ ಧರ್ಮರಾಜನು ನಮ್ಮೆಲ್ಲರಿಗೂ ಸದಾ ಪೂಜ್ಯನೇ, ನಾನು ನಿಮ್ಮೆಲ್ಲರಿಗೂ ಜ್ಯೇಷ್ಠ, ಕ್ಷತ್ರಿಯರಲ್ಲಿ ಜ್ಯೇಷ್ಠತ್ವ ನಿರ್ಣಾಯಕ ಧರ್ಮ ಬಲ, ನನ್ನ ಬಲಜ್ಯೇಷ್ಠತೆಯಲ್ಲಿ ಸಂದೇಹವಿರುವ ವೀರರು ಯಾರಿರುವಿರಿ? ಅಂಥವರ ಮತ್ತು ಅವರ ಅನುಬಂಧಿಗಳ ತಲೆಯನ್ನು ಪಾದತಲದಿಂದ ಹೊಸಕಿ ಹಾಕುವೆ ಎಂದು ಸಿಂಹಗರ್ಜನೆ ಮಾಡಿದ. ಸಭಾಸೀನರೆಲ್ಲರೂ ಭಯಭೀತರಾದರು. ಭೀಷ್ಮಾದಿಗಳು ಎದ್ದು, ಭೀಮಾ ನೀನು ಅಸ್ಮಬಲ, ಸಂದೇಹವೇ ಇಲ್ಲ ಎಂದು ಒಕ್ಕೋರಲಿನಿಂದ ನುಡಿದರು. ಧರ್ಮರಾಜನು ಭೀಮನ ಎರಡೂ ಕೈಗಳನ್ನು ಹಿಡಿದು ಜಗ್ಗಿ ಕೂಡಿಸಿದನು. ಅಷ್ಟರಲ್ಲಿ ಭೀಮಸೇನನನ್ನು ಕೆರಳಿಸದೆಂದೇ ದುರ್ಯೋಧನನು ತನ್ನ ತೊಡೆಯನ್ನು ತೋರಿಸಿ, ದ್ರೌಪದಿ ಇಲ್ಲಿ ಬಾ, ನೀನು ರಾಣಿಯಾಗಿರಬಹುದು ಎಂದು ನುಡಿದನು. ಅದನ್ನು ಕೇಳಿ ಕೆರಳಿದ ಭೀಮನು ಮತ್ತೆ ಎದ್ದು ನಿಂತ. ಕಣ್ಣು ಹುಬ್ಬು ಗಂಟಿಕ್ಕಿತ್ತು, ತುಟಿಗಳು ಅಲುಗುತ್ತಿದ್ದವು. ತನ್ನ ಕೈಯನ್ನು ಮೇಲೆತ್ತಿ, ನನ್ನ ಗದೆಯಿಂದಲೇ ನಿನ್ನ ಆ ತೊಡೆಯನ್ನು ಮುರಿಯುತ್ತೇನೆ ಎಂದು ಗುಡುಗಿದ. ದುರ್ಯೋಧನ ಹೇಳಿದ, ಈ ಪೊಳ್ಳು ಪ್ರತಿಜ್ಞೆಗೇಕೆ ಸೊಪ್ಪು ಹಾಕುತ್ತಿದ್ದ ದುಶ್ಯಾಸನ, ಈ ದಾಸರ ರಾಜೋಚಿತ ಪೋಷಾಕಗಳನ್ನು ಕಸಿದುಕೋ ಎಂದು ಆಜ್ಞಾಪಿಸಿದನು. ಪಾಂಡವರು ತಾವಾಗಿಯೇ ವಸ್ತ್ರಗಳನ್ನು ಕಳಚಿಟ್ಟರು. ದ್ರೌಪದಿಯು ಸುಮ್ಮನೆ ನಿಂತಿದ್ದಳು. ದುಶ್ಯಾಸನ, ದ್ರೌಪದಿಯ ವಸ್ತ್ರವನ್ನು ಸೆಳೆ ಎಂದು ಕರ್ಣನು ಆದೇಶವಿತ್ತ. ದುಶ್ಯಾಸನನು ವಸ್ತ್ರಕ್ಕೆ ಕೈ ಹಾಕಿ ಸೆಳೆಯತೊಡಗಿದ. ಶ್ರೀಕೃಷ್ಣನ ದಯೆಯಿಂದ ವಸ್ತ್ರ ಬೆಳೆಯಿತು. ಆಶ್ಚರ್ಯ ಭಯಾತಂಕಗಳು ಸಭೆಯನ್ನು ಆವರಿಸಿದವು. ಎಲ್ಲರೂ ಮೌನ ಪ್ರೇಕ್ಷಕರಾಗಿದ್ದರು. ಮತ್ತೆ ಭೀಮ ಮೇಲೆದ್ದ. ಈ ದುರುಳ ದುಶ್ಯಾಸನನ ಎದೆಯನ್ನು ಸೀಳಿ ರಕ್ತಪಾನ ಮಾಡುತ್ತೇನೆ ಎಂದು ಘೋರ ಪ್ರತಿಜ್ಞೆ ಮಾಡಿದನು. ಸೀರೆಯನ್ನು ಸೆಳೆಯುತ್ತಿದ್ದ ದುಶ್ಯಾಸನ ಸುಸ್ತಾಗಿ ಕುಸಿದು ಬಿದ್ದ. ದುಷ್ಟನ ಕೈ ಸೋತಿತ್ತು. ಮಾನಿನಿಯ ಮಾನ ರಕ್ಷಣೆ ಮಾಡುವ ಶ್ರೀಕೃಷ್ಣನ ಕಾರುಣ್ಯಕ್ಕೆ ಕೊರತೆಯಾಗಲಿಲ್ಲ. ಆಗ ಎಲ್ಲೆಡೆ ಅಪಶಕುನಗಳಾದವು, ನರಿಗಳು ಅರಚಿದವು. ಇದರ ಫಲವೇನೆಂದು ಧೃತರಾಷ್ಟ್ರನು ಕೇಳಿ ವಿದುರನಿಂದ ತಿಳಿದು ಹೆದರಿ ಹೌಹಾರಿದನು. ಏನು, ದ್ರೌಪದಿ ಶಾಪವನ್ನು ಕೊಟ್ಟರೆ ನನ್ನ ಮಕ್ಕಳೆಲ್ಲರೂ ವಿನಾಶ ಹೊಂದುವರೆ? ಧರ್ಮರಾಜನು ಕಣ್ತೆರೆದು ನೋಡಿದರೆ ಸಾಕೆ ನನ್ನ ಮಕ್ಕಳ ನಾಶಕ್ಕೆ? ಭೀಮನ ಬಾಹುಬಲ ಅಸಹನೀಯ ಎಂದೇ ಅಲ್ಲ, ನಿಜ ಅವನೆದುರಿನಲ್ಲಿ ನಿಂತು ಹೋರಾಡಬಲ್ಲ ವ್ಯಕ್ತಿಗಳು ಯಾರೂ ಇಲ್ಲ. ಈಗೇನು ಮಾಡಲಿ ಎಂದು ಕೊರಗಿದನು. ಅದಕ್ಕೆ ವಿದುರ ಹೇಳಿದ, ಈಗ ಈ ದುಷ್ಪರಿಣಾಮವನ್ನು ತಪ್ಪಿಸಲು ಇರುವುದೊಂದೇ ದಾರಿ, ನಿನ್ನ ಮಕ್ಕಳ ದುರ್ವರ್ತನೆಯನ್ನು ಖಂಡಿಸು, ದ್ರೌಪದಿಯನ್ನು ಪ್ರಸನ್ನಳಾಗುವಂತೆ ಮಾಡು. ಪಾಂಡವರು ಮಹಾಧರ್ಮಿಷ್ಠರು, ಭೀಮನು ಅಗ್ರಜ ಧರ್ಮರಾಜನಲ್ಲಿಟ್ಟಿರುವ ಗೌರವದಿಂದಾಗಿ ಆದ ಅನ್ಯಾಯಗಳನ್ನೆಲ್ಲ ತಾಳಿಕೊಂಡಿದ್ದಾನೆ. ಆದ್ದರಿಂದಲೇ ನಿನ್ನ ಮಕ್ಕಳು ಇನ್ನೂ ಉಸಿರಾಡುತ್ತಿದ್ದಾರೆ. ಜರಾಸಂದನನ್ನು ಸಂಹರಿಸಿದ ಭೀಮನಿಗೆ ನಿನ್ನ ಮಕ್ಕಳೊಂದು ಲೆಕ್ಕವೇ ಎಂದನು. ಧೃತರಾಷ್ಟ್ರನು ಕೌರವರನ್ನು ಮೂದಲಿಸಿದ. ದ್ರೌಪದಿಯನ್ನು ದಾಸ್ಯದಿಂದ ಮುಕ್ತಳೆಂದು ಘೋಷಿಸಿ, ಮಗಳೇ ನಿನಗೆ ಏನು ಬರಬೇಕು ಕೇಳು ಎಂದನು. ದ್ರೌಪದಿಯು, ಈ ಸಂದರ್ಭದಲ್ಲಿ ನನ್ನ ಪತಿಗಳನ್ನು ದಾಸ್ಯಮುಕ್ತರನ್ನಾಗಿ ಘೋಷಿಸು ಎಂದು ಧೃತರಾಷ್ಟ್ರನನ್ನು ಕೇಳಿಕೊಂಡಳು. ಇದು ಶಾಸ್ತ್ರಾನುಮೋದಿತ. ಕ್ಷತ್ರಿಯ ಸ್ತ್ರೀಯರು ಮಾವನಿಂದ 3 ವರಗಳನ್ನು ಪಡೆದುಕೊಳ್ಳಬಹುದು. ಧೃತರಾಷ್ಟ್ರನು ತನ್ನ ಮಕ್ಕಳ ಯೋಗಕ್ಷೇಮವನ್ನು ಚಿಂತಿಸುತ್ತಾ ದ್ರೌಪದಿ ಕೇಳಿದ ವರವನ್ನು ಕೊಟ್ಟು ಧರ್ಮಜನು ಪಣಕ್ಕೆ ಒಡ್ಡಿ ಕಳೆದುಕೊಂಡಿದ್ದ ರಾಜ್ಯ ಹಾಗೂ ಐಶ್ವರ್ಯವನ್ನು ಹಿಂದಿರುಗಿಸಿದನು. ಪಾಂಡವರು ತಮ್ಮ ಬಿಡಾರಕ್ಕೆ ಮರಳಿದರು. ಭೀಷ್ಮ ದ್ರೋಣಾದಿಗಳು ಸಂತೋಷಗೊಂಡರು. ಕೈಗೆ ಬಂದು ತುತ್ತು ಬಾಯಿಗೆ ಬರದಂತಾಯಿತು ಎಂದು ಕೌರವಾದಿಗಳು ಕನಲಿದರು. ಕೆಲ ದಿನಗಳಾದವು. ಧೃತರಾಷ್ಟ್ರನ ಬಳಿ ದುರ್ಯೋಧನ ಹಾಗೂ ದುಶ್ಯಾಸನರು ಬಂದು, ಧರ್ಮರಾಜನಿಗೆ ದ್ಯೂತಕ್ಕೆ ಮತ್ತೆ ಕರೆ ಕಳುಹಿಸು, ಈ ಸಲ ಸೋತವರು 12 ವರ್ಷ ವನವಾಸ ಮಾಡಬೇಕು, 1 ವರ್ಷ ತಲೆಮರೆಸಿಕೊಂಡು ಅಜ್ಞಾತವಾಸ ಮಾಡಬೇಕು, ಅಜ್ಞಾತವಾಸದ ಅವಧಿಯಲ್ಲಿ ಯಾರೊಬ್ಬರ ಸುಳಿವು ಸಿಕ್ಕರೂ ಮತ್ತೆ ವನವಾಸ ಮತ್ತು ಅಜ್ಞಾತವಾಸ ಮಾಡಬೇಕೆಂದು ಪಣವಿಡುವುದಾಗಿ ಹೇಳಿದರು. ವಿದುರನೇ ಮೊದಲಾದವರು ತಡೆದರೂ ಪುತ್ರರ ಮೇಲಿನ ವ್ಯಾಮೋಹದಿಂದ ಧೃತರಾಷ್ಟ್ರನು ಯುಧಿಷ್ಠರನಿಗೆ ಪುನಃ ದ್ಯೂತಕ್ಕಾಗಿ ಕರೆ ಕಳುಹಿಸಿಕೊಟ್ಟನು. ಅತ್ತ ಭೀಮಾದಿಗಳು ಧರ್ಮರಾಜನನ್ನು ಎಚ್ಚರಿಸಿದರು.
ಆದರೆ ದ್ಯೂತಕ್ಕಾಗಿಯೇ ಆಗಲಿ ಯುದ್ಧಕ್ಕಾಗಿಯೇ ಆಗಲಿ ನನ್ನನ್ನು ಕರೆದಾಗ ನಾನು ಹೋಗದೇ ಇರಲಾರೆ. ಹಾಗೆ ಪ್ರತಿಜ್ಞೆ ಮಾಡಿದ್ದೇನೆ. ಕ್ಷತ್ರಿಯನಿಗೆ ಪ್ರತಿಜ್ಞಾ ಪಾಲನೆ ಎಂಬುದು ಶ್ರೇಷ್ಠ ಧರ್ಮ ಎಂಬುದಾಗಿ ಹೇಳಿ ಹೊರಟೇ ಬಿಟ್ಟನು. ಭೀಮಾದಿಗಳು ಹಿಂಬಾಲಿಸಿದರು. ಕಪಟ ದ್ಯೂತದಲ್ಲಿ ಸೋಲು ಧರ್ಮರಾಜನ ಸೆರಗಿನಲ್ಲಿ ಕಟ್ಟಿಟ್ಟದ್ದು. ಆದ್ದರಿಂದ ಪಾಂಡವರ ಇವರು ದ್ರೌಪದಿಯೊಡನೆ ವನವಾಸಕ್ಕೆ ತೆರಳಿದರು. ಅವರನ್ನು ಅಣಕಿಸುತ್ತಾ, ವಿಶೇಷವಾಗಿ ಭೀಮನ ನಡೆಯನ್ನು ಅಣಕಿಸುತ್ತಾ ಗೋಹೋ ಗೋಹೋ ಎಂದು ಕುಣಿಯುತ್ತಾ ದುಶ್ಯಾಸನನು, ದ್ರೌಪದಿ, ನಿನ್ನ ಗಂಡಂದಿರು ಶಂಠತಿಲ್ಲದಂತೆ, ಫಲ ಕೊಡಲು ಅಸಮರ್ಥರು. ನೀನು ದುರ್ಯೋಧನನ ಅಂತಃಪುರವನ್ನು ಹೊಕ್ಕು ಸುಖವಾಗಿರುವೆಯಂತೆ ಎಂದು ಗಟ್ಟಿಯಾಗಿ ಹೇಳಿ ಗಹಗಹಿಸಿ ನಕ್ಕನು. ಧೃತರಾಷ್ಟ್ರನ ಉಳಿದ ಮಕ್ಕಳು ಗಟ್ಟಿಯಾಗಿ ಅಟ್ಟಹಾಸ ಮಾಡಿದರು. ಆಗ ಭೀಮಸೇನನು ನಿಂತು ಅವರತ್ತ ಸುಡುದೃಷ್ಟಿಯಿಂದ ನೋಡುತ್ತಾ, ನಿಮ್ಮನ್ನೆಲ್ಲ 100 ಮಂದಿಯನ್ನು ನಾನೇ ಸಂಹರಿಸುತ್ತೇನೆ ಎಂದು ಉಚ್ಚಸ್ವರದಲ್ಲಿ ಪ್ರತಿಜ್ಞೆ ಮಾಡಿದನು. ಭೀಮನ ಪ್ರತಿಜ್ಞೆಯನ್ನು ಕೇಳಿ ಭಯಭೀತರಾದ ಧೃತರಾಷ್ಟ್ರನ ಮಕ್ಕಳು ತಮ್ಮ ಆಚಾರ್ಯ ದ್ರೋಣರ ಮೊರೆ ಹೊಕ್ಕರು. ಧರ್ಮಿಷ್ಠರಾದ ಪಾಂಡವರು ಗುರುಗಳನ್ನು ಉಲ್ಲಂಘಿಸರೆಂದು ನಂಬಿದ್ದೇ ಅವರ ಈ ವರ್ತನೆಗೆ ಕಾರಣ. ಪಾಂಡವರು ವನಕ್ಕೆ ಹೋದರು. ಭಗವಂತನಲ್ಲಿ ಅವಿಚ್ಛಿನ್ನ ಭಕ್ತಿ ನಿಟ್ಟವರಿಗೆ ವನವಾಸದಲ್ಲಿ ಏನೂ ಕಷ್ಟವಾಗಲಿಲ್ಲ. ಸೂರ್ಯೋಪಾಸನೆಯಿಂದ ದೊರೆತ ಅಕ್ಷಯಪಾತ್ರೆಯಿಂದ ಸಹಸ್ರಾರು ಜನರಿಗೆ ಮೃಷ್ಟಾನ್ನ ಸಂತರ್ಪಣೆ ಮಾಡುತ್ತಾ, ಸದಾ ಪರಮಾತ್ಮನಲ್ಲಿ ಭಕ್ತಿ ಮಾಡುತ್ತಾ ಸತ್ಸಂಗದಲ್ಲಿ ಕಾಲ ಕಳೆಯುತ್ತಿದ್ದರು ಹಾಗೂ ತೀರ್ಥಯಾತ್ರೆ ಮಾಡುತ್ತಿದ್ದರು. ಪಾಂಡವರು ಘೋರಾರಣ್ಯದಲ್ಲಿರುವಾಗ ಒಮ್ಮೆ ಕಿರ್ಮೀರನು ಭೀಮನ ಮೇಲೆ ದಾಳಿ ಮಾಡಿದ. ತನ್ನ ಅಣ್ಣನಾದ ಬಕಾಸುರನನ್ನು ಕೊಂದವನು ಭೀಮನೆಂದು ಅವನನ್ನು ಕೊಂದು ಸೇಡು ತೀರಿಸಿಕೊಳ್ಳಬೇಕೆಂದು ಆತ ಸಂಕಲ್ಪಿಸಿದ್ದ. ಆದರೆ ಭೀಮನ ಬಾಹುಬಲದ ಎದುರಿನಲ್ಲಿ ಅವನ ಶಕ್ತಿ ಉಡುಗಿತ್ತು. ಆತನು ಭೀಮನಿಂದ ಹತನಾದ. ಒಮ್ಮೆ ಪಾಂಡವರು ಬದರಿಯಲ್ಲಿದ್ದರು. ದ್ರೌಪದಿಯೊಂದಿಗೆ ಭೀಮನು ಏಕಾಂತದಲ್ಲಿರುವಾಗ ಒಂದು ಕಮಲವು ಗಾಳಿಯಲ್ಲಿ ಹಾರಿ ಬಂದು ಎದುರಿನಲ್ಲಿ ಬಿದ್ದಿತು. ಅದು ಚಿನ್ನದ ಪದ್ಮ, ಆದರೆ ಅತ್ಯಂತ ಸುಗಂಧಭರಿತ. ಅದನ್ನು ದ್ರೌಪದಿ ಬಯಸಿದಳು. ಅಂಥ ಅನೇಕ ಪದ್ಮಗಳನ್ನು ತರಲು ಭೀಮಸೇನನು ಗದಾಪಾಣಿಯಾಗಿ ಹೊರಟ. ಗಂಧಮಾದನ ಪರ್ವತವನ್ನೇರಿ ಬರುತ್ತಿದ್ದ ಭೀಮನನ್ನು ಅಲ್ಲಿದ್ದ ಸಿದ್ಧರು ಸುರರು ಸ್ವಾಗತಿಸಿ ಸ್ತುತಿಸುತ್ತಿದ್ದರು. ಅನೇಕ ದೈತ್ಯರು ಸಿಂಹ ಶಾರ್ದೂಲಗಳ ರೂಪ ಧರಿಸಿ ಭೀಮನ ಮೇಲೆ ಆಕ್ರಮಣ ನಡೆಸಿ ಹತರಾದರು. ಹೀಗೆ ದುಷ್ಟರು ಯಾವ ವೇಷದಲ್ಲಿ ಬಂದು ಎದುರಾದರೂ ಅವರನ್ನು ಬಾಹುಬಲದಿಂದಲೇ ಸಂಹರಿಸಿ ಮುಂದೆ ಸಾಗುತ್ತಿದ್ದ ಭೀಮನಿಗೆ ಮಾರುತಿಯ ದರ್ಶನವಾಯಿತು. ತ್ರೇತಾಯುಗದಲ್ಲಿ ಅವತರಿಸಿದ ರಾಮಭಕ್ತ ಹನುಮಂತ ಹಾಗೂ ಕೃಷ್ಣ ಭಕ್ತನಾಗಿ ದ್ವಾಪಾರದಲ್ಲಿ ಅವತರಿಸಿದ ಭೀಮ ಇಬ್ಬರು ವಾಯುಪುತ್ರರೇ. ಆದಾಗ್ಯೂ ಭೀಮನು ಹನುಮನ ಬಾಲವನ್ನೆತ್ತಿಡುವಾಗ ಆಯಾಸಪಟ್ಟ. ಅರ್ಜುನನ ಧ್ವಜಸಂಭದಲ್ಲಿದ್ದು ಅರ್ಜುನನಿಗೆ ಜಯವನ್ನು ಗಳಿಸಿಕೊಡಬೇಕೆಂದು ಭೀಮನು ಹನುಮಂತನಿಂದ ವರಪಡೆದನು. ಸೌಗಂಧಿಕಾ ವನಕ್ಕೆ ಮನುಷ್ಯ ಮಾತ್ರರು ಹೋಗುವುದು ಕಷ್ಟಸಾಧ್ಯ, ಅಷ್ಟು ದುರ್ಗಮವಾಗಿತ್ತು. ಅಲ್ಲದೆ ಅಲ್ಲಿ ನರಭಕ್ಷಕರಾದ 100 ಕೋಟಿ ಸಂಖ್ಯೆಯಲ್ಲಿದ್ದ ಕ್ರೋಧ ವಶಗಣಕ್ಕೆ ಸೇರಿದ ರಾಕ್ಷಸರು ಇದ್ದರು. ಭೀಮನು ಸರೋವರದಲ್ಲಿಡಿದು ಕಮಲಗಳನ್ನು ಕೀಳಲು ಉದ್ಯುಕ್ತನಾದಾಗ ಅವರೆಲ್ಲ ಆಕ್ರಮಣ ನಡೆಸಿದರು. ಸುಮಾರು 1 ಲಕ್ಷ ರಾಕ್ಷಸರನ್ನು ಸದೆಬಡೆದು ಆ ಪದ್ಮ ಸರೋವರಕ್ಕಿಳಿದು ಅಮೃತ ಸದೃಶವಾದ ನೀರನ್ನು ಕುಡಿದು ದಿವ್ಯ ಪದ್ಮಗಳನ್ನು ದ್ರೌಪದಿಗಾಗಿ ಸಂಗ್ರಹಿಸಿದನು. ಇತ್ತ ಭೀಮಸೇನನನ್ನು ಕಾಣದ ಧರ್ಮರಾಯನು ದ್ರೌಪದಿಯನ್ನು ವಿಚಾರಿಸಿದನು. ಸೌಗಂಧಿಕಾ ಪುಷ್ಪವನ್ನು ತರಲು ಹೋಗಿರುವನೆಂದು ತಿಳಿದು ಬಂದಾಗ, ಹಾಗೋ, ಅಲ್ಲಿ ಕಲಹ ಅನಿವಾರ್ಯವಾಗುವುದು, ಅಪಶಕನಗಳು ಬೇರೆ ಆಗುತ್ತಿವೆ ಎಂದು ಹೆದರಿ ಘಟೋತ್ಕಚನೆ ಮುಂತಾದ ರಾಕ್ಷಸರ ಭುಜವೇರಿ ಹೋಗಿ ಭೀಮನನ್ನು ತಡೆದನು. ಆ ಪದ್ಮಗಳನ್ನು ಕಿತ್ತು ತರುವುದೆಂದರೆ ಕುಬೇರ ಹಾಗೂ ರುದ್ರದೇವರ ಸಿಟ್ಟಿಗೆ ಕಾರಣವಾಗುವುದೆಂದು ಧರ್ಮಜನು ಹೆದರಿದನು. ಆದರೆ ಭೀಮನ ಸೆಗೆದ ದುಷ್ಟ ಸಂಹಾರದಿಂದ ಅವರು ಸಂತುಷ್ಟರಾಗಿದ್ದರು. ದ್ರೌಪದಿಯ ಇಷ್ಟಾರ್ಥ ನೆರವೇರಿತು. ಒಮ್ಮೆ ವನವಾಸದಲ್ಲಿದ್ದಾಗ ಭೀಮನು ಬೇಟೆಯಾಡಲು ಹೋಗಿದ್ದ. ಆಗ ಅವನು ಒಂದು ಹೆಬ್ಬಾವಿನ ತೆಕ್ಕೆಯಲ್ಲಿ ಸಿಕ್ಕಿಬಿದ್ದ. ಅಗಸ್ತ್ಯರ ಶಾಪದಿಂದ ಅಜಗರನಾಗಿ ಬಿದ್ದಿದ್ದ ನಹುಶನೇ ಆ ಸರ್ಪ. ಆಶ್ರಮದಲ್ಲಿದ್ದ ಧರ್ಮಜನು ಭೀಮನನ್ನು ಹುಡುಕಿಕೊಂಡು ಹೋಗಿ ಆ ಸರ್ಪ ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ಕೊಟ್ಟು ಆತನನ್ನು ಬಿಡಿಸಿಕೊಂಡು ಬಂದ. ಸರ್ಪನಾಗಿದ್ದ ನಹುಶನು ಶಾಪಮುಕ್ತನಾಗಿ ಸ್ವರ್ಗಕ್ಕೆ ಹೋದ. ಪಾಂಡವರ ಅಜ್ಞಾತವಾಸ ಮುಗಿಯಿತು. ಭೀಮನು ಬಲ್ಲವ ಎಂಬ ಹೆಸರಿನಿಂದ ವಿರಾಟನ ಅಡಿಗೆಯವನಾಗಿ ಸೇರಿದನು. ಪಾಂಡವರು ಇವನನ್ನು ಜಯಂತ ಎಂಬ ಗೂಢನಾಮದಿಂದ ಕರೆಯುತ್ತಿದ್ದರು. ಅಲ್ಲಿಯೂ ಸಹ ಕ್ಷತ್ರಿಯೋಚಿತ ದುಷ್ಟ ನಿಗ್ರಹ ಕಾರ್ಯ ಸಾಗಿತ್ತು. ಭೀಮನು ವಿರಾಟನ ಆಸ್ಥಾನದಲ್ಲಿ ಜೀಮೂತ ಎಂಬ ಮಲ್ಲನನ್ನು ಸೋಲಿಸಿದನು. ಅವನು ಭೀಮನ ಮುಷ್ಟಿ ಪ್ರಹಾರಕ್ಕೆ ಅಸುನೀಗಿದ. ದ್ರೌಪದಿ ಸುದರ್ಶಿನಿಯ ಸೇವೆಯಲ್ಲಿ ಸೈರಂಧ್ರಿಯಾಗಿ ವಿರಾಟನ ಅರಮನೆಯಲ್ಲಿದ್ದಳು. ಅಜ್ಞಾತವಾಸ ಮುಗಿಯುತ್ತಾ ಬಂದಿತ್ತು. ಅಷ್ಟರಲ್ಲಿ ದಿಗ್ವಿಜಯಾರ್ಥ ಹೋಗಿದ್ದ ಕೀಚಕ ಮರಳಿ ಬಂದ. ಸೈರಂಧ್ರಿಯ ರೂಪಲಾವಣ್ಯಕ್ಕೆ ಮನಸೋತು ಅವಳನ್ನು ಬಲಾತ್ಕಾರವಾಗಿ ತನ್ನವಳನಾಗಿ ಮಾಡಿಕೊಳ್ಳಲು ಯತ್ನಿಸಿದ. ಆಗ ಭೀಮನು ಗುಟ್ಟಾಗಿ ನಾಟ್ಯಶಾಲೆಗೆ ಬರುವಂತೆ ಕೀಚಕನಿಗೆ ಸೂಚನೆ ಕೊಡಲು ದ್ರೌಪದಿಗೆ ತಿಳಿಸಿ ತಾನು ಅಲ್ಲಿಗೆ ಕಾಮಿನಿಯ ವೇಷದಲ್ಲಿ ಹೋಗಿದ್ದು ಕೀಚಕನನ್ನು ಸಂಹರಿಸಿದ.
ಅವನ ಸಹೋದರರಾದ 105 ಉಪಕೀಚಕರು ಕೀಚಕನ ಶವದೊಂದಿಗೆ ಸೈರಂದ್ರಿಯನ್ನೂ ಸುಡಲು ಕರೆದೊಯ್ಯುತ್ತಿರುವರೆಂಬ ಸುದ್ದಿಯನ್ನು ಕೇಳಿದೊಡನೆ ಗುಟ್ಟಾಗಿ ಹೋಗಿ ದಾರಿಯಲ್ಲಿ ಅವರನ್ನೆಲ್ಲ ಸಂಹರಿಸಿ ಬಂದು ಬಿಟ್ಟ. ಈ ಸಮಾಚಾರವನ್ನು ಗುಪ್ತಚರರಿಂದ ಕೇಳಿ ದುರ್ಯೋಧನ ವಿಚಾರ ಮಾಡಿದ. ಭೀಮ, ಬಲಭದ್ರ, ಶಲ್ಯ ಮತ್ತು ಕೀಚಕರು ಸಮಬಲರೆಂದು ಖ್ಯಾತಿ ಇದೆ. ಬಲಭದ್ರ ಹಾಗೂ ಶಲ್ಯ ತಮ್ಮ ತಮ್ಮ ರಾಜ್ಯದಲ್ಲಿದ್ದಾರೆ. ಅಂದಮೇಲೆ ಕೀಚಕನನ್ನು ಕೊಂದವನು ಭೀಮನೇ. ಇದು ದೃಢಪಟ್ಟರೆ ಮತ್ತೆ 12 ವರ್ಷ ಅವರು ಕಾಡಿನಲ್ಲಿರಬೇಕಾಗುತ್ತದೆ. ಹೇಗಾದರೂ ಅದನ್ನು ದೃಢಪಡಿಸಿಕೊಳ್ಳಬೇಕೆಂದು ಬಲಶಾಲಿಗಳಾದ ಜಟ್ಟಿಗಳನ್ನು ಅಟ್ಟಿದ. ಅವರು ವಿರಾಟನ ಆಸ್ಥಾನಕ್ಕೆ ಬಂದು ಷಡ್ಡು ಹೊಡೆದು ಸವಾಲೆಸೆದರು. ಕೀಚಕ ಬದುಕಿರುವವರೆಗೂ ಇಂತಹ ಸಂದರ್ಭ ವಿರಾಟನಿಗೆ ಬಂದಿರಲಿಲ್ಲ. ಈಗೇನು ಮಾಡುವುದೆಂದು ಚಿಂತಾಕ್ರಾಂತನಾದ. ಕೊನೆಗೆ ಕಂಕಭಟ್ಟನ ಸಲಹೆಯಂತೆ ವಲಲನನ್ನು ಕುಸ್ತಿಯ ಪಣಕ್ಕಿಳಿಸಿದ. ಭೀಮನು ಆ ಮಲ್ಲರನ್ನು ಯಶಸ್ವಿಯಾಗಿ ಎದುರಿಸಿದನು. ಹೀಗೆ ತೇಜೋವಧೆಗೀಡಾಗಿದ್ದರೂ ದುರ್ಯೋಧನನು ಪಾಂಡವರು ವಿರಾಟನಗರದಲ್ಲಿರುವುದನ್ನು ಪತ್ತೆ ಹಚ್ಚಿದ ಸಂತೋಷದಿಂದ ಸುಶರ್ಮನನ್ನು ದಕ್ಷಿಣ ದಿಕ್ಕಿನಿಂದ ವಿರಾಟನಗರವನ್ನು ಮುತ್ತಿಗೆ ಹಾಕಲು ಹಾಗೂ ಗೋವುಗಳನ್ನು ಸೆರೆಹಿಡಿದು ಅಟ್ಟಿಕೊಂಡು ಹೋಗಲು ಕಳಿಸಿದ. ತಾನು ಉತ್ತರ ದಿಕ್ಕಿನಿಂದ ಅದೇ ಕೆಲಸವನ್ನು ಮಾಡಿದ. ಸುಶರ್ಮನು ಗೋವುಗಳನ್ನು ಮಾತ್ರವಲ್ಲ ವಿರಾಟನನ್ನೂ ಸೋಲಿಸಿ ಸೆರೆಹಿಡಿದೊಯ್ಯುತ್ತಿದ್ದನು. ಆಗ ಧರ್ಮರಾಜನ ನಿರ್ದೇಶನದಂತೆ ಭೀಮನು ಹೋಗಿ ಸುಶರ್ಮನನ್ನು ಸೋಲಿಸಿ ವಿರಾಟನನ್ನು ಬಿಡಿಸಿದ. ತ್ರಿಗರ್ತ ದೇಶಾಧಿಪತಿಯಾದ ಈ ಸುಶರ್ಮನು ಕೌರವರ ಪಕ್ಷ ವಹಿಸಿ ಭಾರತ ಯುದ್ಧದಲ್ಲಿ 18ನೆಯ ದಿನ ಅರ್ಜುನನಿಂದ ಮಡಿದ. ಈ ಗೋಗ್ರಹಣದಲ್ಲಿ ಭೀಮಾರ್ಜುನರ ಪತ್ತೆಯಾದರೂ ಪಾಂಡವರು ಯಶಸ್ವಿಯಾಗಿ ತಮ್ಮ ಅಜ್ಞಾತವಾಸವನ್ನು ಅಷ್ಟು ಹೊತ್ತಿಗೆ ಮುಗಿಸಿದ್ದರು. ಧರ್ಮನಿಷ್ಠರು, ದೈವಭಕ್ತರು ಆದ ಪಾಂಡವರು ಈಗ ತಮ್ಮ ರಾಜ್ಯವನ್ನು ಪಡೆಯಲು ಕಾರ್ಯೋನ್ಮುಖರಾದರು. ಭೀಮನಿಗೆ ಸಮರಿಲ್ಲ. ತಮ್ಮ ರಾಜ್ಯವನ್ನು ಪಡೆಯಲು ಪಾಂಡವರು ನಡೆಸಿದ ಪ್ರಯತ್ನ ವ್ಯರ್ಥವಾಯಿತು. ಶ್ರೀಕೃಷ್ಣನ ರಾಯಭಾರವೂ ವಿಫಲವಾಯಿತು. ಯುದ್ಧ ಅನಿವಾರ್ಯವಾಯಿತು. ಪಾಂಡವರು 7 ಅಕ್ಷೋಹಿಣಿ ಸೈನ್ಯವನ್ನು ಸಂಗ್ರಹಿಸಬಹುದೆಂದು ದುರ್ಯೋಧನನು ಭಾವಿಸಿರಲಿಲ್ಲ. ತನಗೆ 11 ಅಕ್ಷೋಹಿಣಿ ಸೈನ್ಯದ ಬಲವಿದ್ದರೂ ಭೀಷ್ಮ, ದ್ರೋಣ, ಕೃಪಾ, ಶಲ್ಯ, ಕರ್ಣ, ಅಶ್ವತ್ಥಾಮಾದಿ ಮಹಾಮಹಾವೀರರ ಬೆಂಬಲವಿದ್ದರೂ ಸಹ ಭೀಮಸೇನನಿಂದ ರಕ್ಷಿಸಲಾದ ಪಾಂಡವ ಸೇನೆಯನ್ನು ಕಂಡು ತನ್ನ ಬಲ ಏನೂ ಸಾಲದೆಂದು ಕನಲಿದ. ಭೀಮಸೇನನಿಗೆ ಸಮನಾರಾದ ಶೂರರಾಗಲಿ, ಬಲಶಾಲಿಗಳಾಗಲಿ, ಯುದ್ಧ ವಿದ್ಯಾವಿಶಾರದರಾಗಲಿ, ಮಾತುಗಾರರಾಗಲಿ ಈ ಎರಡೂ ಸೇನೆಯಲ್ಲಿ ಒಬ್ಬರೂ ಇಲ್ಲವಲ್ಲ ಅನ್ನಿಸಿತು ಅವನಿಗೆ. ಕುರು ರಣಾಂಗಣದಲ್ಲಿ ಶ್ರೀಕೃಷ್ಣ, ಅರ್ಜುನ, ಭೀಮಸೇನಾದಿಗಳು ತಮ್ಮ ತಮ್ಮ ಶಂಖಗಳನ್ನು ಊದಿದಾಗಲೇ ಕೌರವ ಸೇನೆಯ ಜಂಗಾಬಲ ಉಡುಗಿ ಹೋಗಿತ್ತು. ಭೀಮನು ತನ್ನ ಬಲಿಷ್ಠವಾದ ಗದೆಯನ್ನು ಮೇಲೆತ್ತಿ ಸಿಂಹನಾದ ಮಾಡಿದನೆಂದರೆ ಎದುರಿನಲ್ಲಿ ಬಂದು ಷಡ್ಡು ಹೊಡೆಯಬಲ್ಲವರು ಒಬ್ಬರೂ ಇರಲಿಲ್ಲ. ಭೀಮಸೇನ ಕೌರವನ 11 ಅಕ್ಷೋಹಿಣಿ ಸೈನ್ಯದಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ಸಂಹರಿಸಿದ. ದುರ್ಯೋಧನಾದಿ ಧೃತರಾಷ್ಟ್ರನ 100 ಮಂದಿ ಮಕ್ಕಳಲ್ಲಿ ಒಬ್ಬನನ್ನು ಉಳಿಸದೆ ಬೇರೊಬ್ಬರಿಗೆ ಬಿಡದೆ ಕೊಂದವನು ಭೀಮನೇ. ಭೀಮನಿಂದ ಹತರಾದವರೆಲ್ಲರೂ ದುಷ್ಟರು. ಭೀಮನು 7ನೆಯ ದಿವಸವೇ ಗದಾಯುದ್ಧದಲ್ಲಿ ದುರ್ಯೋಧನನನ್ನು ಸೋಲಿಸಿದ್ದ. ಅವನ ನೆರವಿಗೆ ಬಂದ ದ್ರೋಣರನ್ನು ರಥ, ಸಾರಥಿ, ಕುದುರೆಗಳ ಸಹಿತ ತನ್ನ ಎಡಗೈಯಿಂದಲೇ ಚಿಮ್ಮಿಸಿ ಗಗನಕ್ಕೆ ಎಸೆದ. ಭೀಮನ ದೇಹಬಲ ಸಾಮಾನ್ಯವೇ. ಆ ದ್ರೋಣರ ರಥ ನೆಲಕ್ಕೆ ಬಿದ್ದಾಗ ಸಾರಥಿ ಮತ್ತು ಕುದುರೆಗಳು ಸತ್ತಿದ್ದವು. ರಥವು ಪುಡಿಪುಡಿಯಾಗಿತ್ತು. ದ್ರೋಣರೊಬ್ಬರು ಜಿಗಿದು ಬದುಕಿದ್ದರು. ಹೀಗೆ ಆ ದಿನ ದ್ರೋಣರ 8 ರಥಗಳನ್ನು ನುಚ್ಚು ನೂರು ಮಾಡಿದ್ದ. ಒಮ್ಮೆ ಕರ್ಣನನ್ನು ಸೋಲಿಸಿ ರಣರಂಗವನ್ನು ಬಿಟ್ಟು ಓಡಿ ಹೋಗುವಂತೆ ಮಾಡಿದ್ದ. ಭೀಮ 15ನೇ ದಿನದ ಯುದ್ಧದಲ್ಲಿ ದುಷ್ಕರ್ಣ, ದುರ್ಮದ ಮುಂತಾದ 10 ಮಂದಿ ಕೌರವರನ್ನು, ಬಾಲೀಕ ರಾಜನನ್ನು, ಶಕುನಿಯ 5 ಮಂದಿ ತಮ್ಮಂದಿರನ್ನು ಯಮಸದನ ಕಟ್ಟಿದ್ದ. 16ನೆಯ ದಿನ ಭೀಮನು ಮತ್ತೊಮ್ಮೆ ದುರ್ಯೋಧನನನ್ನು ಸೋಲಿಸಿ ಅವನ ಗಜಸೇನೆಯನ್ನು ಸವರಿ ಕೆಲ ಮಂದಿ ಕೌರವರನ್ನು ಬಲಿ ತೆಗೆದುಕೊಂಡು ಕರ್ಣ, ಶಕುನಿ ಮುಂತಾದವರೆಲ್ಲರೂ ನೋಡುತ್ತಿರುವಾಗಲೇ ದುಶ್ಯಾಸನನ್ನು ಗದಾಪ್ರಹಾರದಿಂದ ಘಾತಿಸಿದನು. ನಂತರ ಅವನ ದೇಹವನ್ನು ಮೇಲೆತ್ತಿ ತಿರುಗಿಸುತ್ತಾ ಸಿಂಹನಾದವನ್ನು ಮಾಡಿದನು. ಅವನನ್ನು ನೆಲಕ್ಕೆ ಅಪ್ಪಳಿಸಿ ಎದೆಯ ಮೇಲೆ ಕುಳಿತು ಎದೆಯನ್ನು ಬಗೆದು ಪುಡಿಯುತ್ತಿದ್ದ ರಕ್ತವನ್ನು ಬೊಗಸೆಯಲ್ಲಿ ತುಂಬಿ ಪಾನಗೈದವನಂತೆ ಮೆರೆದ. ರಕ್ತದ ಊಕಳಿಯಾಡಿದ. ಅವನ ಒಂದೊಂದು ದುಷ್ಕರ್ಮವನ್ನು ಜ್ಞಾಪಿಸಿ ತಲೆಯ ಮೇಲೆ ನಾಟ್ಯವಾಡಿದ. ದ್ರೌಪದಿಯನ್ನು ಕರೆದು ತೊಡೆಯ ಮೇಲೆ ಕೂಡಿಸಿಕೊಂಡು ದುಶ್ಯಾಸನನ ದವಡೆಯನ್ನು ಮುರಿದು ಅದನ್ನು ರಕ್ತದಲ್ಲಿ ದ್ರೌಪದಿಯ ಮುಡಿಯನ್ನು ಬಾಚಿದ. ಅವನನ್ನು ಎದುರಿಸಿ ತಡೆ ಹಿಡಿಯಬಲ್ಲ ಶೂರರು ಒಬ್ಬರಾದರೂ ಇರಲಿಲ್ಲ. ಭೀಮಸೇನನು ಹೀಗೆ ದ್ರೌಪದಿಯ ಮನೋಭಿಷ್ಠೆಯನ್ನು ಸಲ್ಲಿಸಿದ. ಸಮರಾಂಗಣದಿಂದ ಓಡಿ ಹೋಗಿ ಯಾರಿಗೂ ತಿಳಿಯದಂತೆ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದು ದುರ್ಯೋಧನ ಜಲಸ್ತಂಭನ ಮಂತ್ರವನ್ನು ಜಪಿಸುತ್ತಿದ್ದ. ಕಿರಾತರಿಂದ ಅವನ ಸುಳಿವನ್ನು ಪತ್ತೆ ಹಚ್ಚಿ ಪಾಂಡವರೆಲ್ಲರೂ ಅಲ್ಲಿಗೆ ಹೋದರು. ದುರ್ಯೋಧನನ ಮನ ಚುಚ್ಚುವಂತೆ ಭೀಮನು ಮೂದಲಿಸಿ ಅವನು ಮೇಲೆದ್ದು ಬರುವಂತೆ ಮಾಡಿದನು. ಆಗ ಭೀಮನೊಂದಿಗೆ ಘೋರ ಗದಾಯುದ್ಧವೂ ನಡೆಯಿತು.
ಕೌರವನ ತೊಡೆಗಳನ್ನು ಮುರಿಯುವುದಾಗಿ ಭೀಮನು ಪ್ರತಿಜ್ಞೆ ಮಾಡಿದ್ದ. ಅವನ ತೊಡೆಗಳನ್ನು ಗದೆಯಿಂದ ಕುಟ್ಟಿ ಪುಡಿ ಪುಡಿ ಮಾಡಿದ. ಅನಂತರ ಅವನನ್ನು ನೆಲಕ್ಕುರುಳಿಸಿ, ಈಗ ನನ್ನ ಪ್ರತಿಜ್ಞೆ ಈಡೇರಿದೆ ಎಂದು ಅವನ ತಲೆಯನ್ನು ಎಡಗಾಲಿನಿಂದ ಒದ್ದು ಹೊಸಕಿದ. ಹೀಗೆ ದೇಹದ್ರಾಢ್ಯದಲ್ಲಿ ಮನೋನಿಗ್ರಹದಲ್ಲಿ ಚಂಡ ವಿಕ್ರಮ ಭೀಮಸೇನಿಗೆ ಸಮರಿರಲಿಲ್ಲ. ಅಸಾಧಾರಣ ವ್ಯಕ್ತಿತ್ವ ಭೀಮನದು. ಭಗವದ್ದೇಶಿಗಳನ್ನು ಮತ್ತು ಅವರ ಬೆಂಬಲಿಗರನ್ನು ಕೊಂದು ಕ್ಷತ್ರಿಯೋಚಿತ ಸ್ವಕರ್ಮೋಪಾಸನೆಯಿಂದ ಶ್ರೀಹರಿಯನ್ನು ತುಷ್ಟಿಗೊಳಿಸಿದ ವೀರಕೇಸರಿ ಭೀಮ. ಶ್ರೀಕೃಷ್ಣಾರ್ಪಣಮಸ್ತು.